ಎಂಐಯು ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಅರ್ಪಿಸುವ ಬದುಕಿನ ಹೊಂಗಿರಣ ಸರಣಿ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮನುಷ್ಯನ ಶಿರದ ಭಾಗ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾದುದು. ಕಣ್ಣು, ಮೂಗು, ಬಾಯಿ ಹಾಗೂ ಗಂಟಲು ಇವುಗಳು ಪ್ರಮುಖ ಕಾರ್ಯವೆಸಗುವ ಹಾಗೂ ಇತರ ಅಂಗಗಳೊಡನೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಅಂಗಗಳಿಗೂ ಕಾಯಿಲೆಯ ಬಾಧೆ ತಪ್ಪಿದ್ದಲ್ಲ. ಕ್ಯಾನ್ಸರ್ ಇವುಗಳಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ನ ಕುರಿತಂತೆ ನಮ್ಮ ಜೊತೆ ಮಾಹಿತಿಯನ್ನು ನೀಡಲು ನಮ್ಮ ಜೊತೆಗಿದ್ದಾರೆ ಎಂಐಯು ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಪಂಪೆಲ್ ಇದರ ನಿರ್ದೇಶಕರು ಹಾಗೂ ವಿಕಿರಣ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರೂ ಆದ ಡಾಕ್ಟರ್ ಸುರೇಶ್ ರಾವ್ ಇವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ನಲ್ಲಿ ಜಾಗತಿಕವಾದಂತಹ ಪ್ರಮಾಣ ಎಷ್ಟು ಸರ್? ಈಗ ಗ್ಲೋಬಲ್ ಇನ್ಸಿಡೆನ್ಸ್ ಅಂತ ಹೇಳ್ತೇವೆ, ಆ ಪ್ರಮಾಣ ಎಷ್ಟಿದೆ ಸರ್? ಅಂದರೆ ಈ ಕ್ಯಾನ್ಸರ್ ಬಗ್ಗೆ ನಾವು ಯಾವ ಕ್ಯಾನ್ಸರ್ ಯಾವ ಕಾಯಿಲೆ ಬಗ್ಗೆ ಕೂಡ ನಾವು ವಿಚಾರ ಮಾಡುವಾಗ ಅದರದ್ದು ಪ್ರಮಾಣತೆ ಮತ್ತು ಅದರದ್ದು ತೀವ್ರತೆ ಗೊತ್ತಿದ್ದರೆ ದಟ್ ಬಿಕಮ್ಸ್ ಎ ಬಿಗ್ಗರ್ ಪ್ರಾಬ್ಲಮ್. ಈಗ ನಾವು ಓರಲ್ ಅಂದರೆ ಬಾಯಿಯಲ್ಲಿ ಮತ್ತು ಗಂಟಲು ಕ್ಯಾನ್ಸರ್ ಬಗ್ಗೆ ನಾವು ಜಾಗತಿಕವಾಗಿ ಹೇಳೋದಾದರೆ ಗ್ಲೋಬಲ್ ಇನ್ಸಿಡೆನ್ಸ್ ಅದು ಆಲ್ಮೋಸ್ಟ್ 10 ಲಕ್ಷ ಹೊಸ ರೋಗಿಗಳು ಪ್ರತಿ ವರ್ಷ ಈ ಬಾಯಿ ಮತ್ತು ಗಂಟಲು ಕ್ಯಾನ್ಸರಿಂದ ಡಯಾಗ್ನೋಸ್ ಆಗ್ತಾರೆ. ಇನ್ನೊಂದು ದುಃಖದ ಸಂಗತಿ ಅಂದರೆ ಇಡೀ ಜಗತ್ತಲ್ಲಿ ಭಾರತ ದೇಶ ಅಂದರೆ ಇಂಡಿಯಾ ಆ್ಯಂಡ್ ಅದರ್ ಏಷ್ಯನ್ ಕಂಟ್ರೀಸ್ ಅಕ್ಕಪಕ್ಕದಲ್ಲಿ ನಮ್ಮ ನೇಬರ್ಸ್ ಅದು ಬಾಂಗ್ಲಾದೇಶ್ ಇರಲಿ ಅಥವಾ ಶ್ರೀಲಂಕಾ, ನೇಪಾಳ, ಹೀಗೆ ಇಂಥ ದೇಶದಲ್ಲಿ ವಿ ಆರ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಆಫ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತೇಳಿ, ಓರಲ್ ಕ್ಯಾನ್ಸರ್ ಮತ್ತು ಈ ಥ್ರೋಟ್ ಕ್ಯಾನ್ಸರ್ ನೀವು ಹೇಳಿದಾಗೆ. ಸೊ ವೆನ್ ಯು ಆರ್ ಹ್ಯಾವಿಂಗ್ ಎ ವೆರಿ ಹೈ ಇನ್ಸಿಡೆನ್ಸ್ ದೇಶದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ನಮಗೆ ಅದನ್ನು ಕಾಣ್ತದೆ. ಸೊ ಅದರಿಂದ ಅದರದ್ದು ಟ್ರೀಟ್ಮೆಂಟ್, ಅದರ ಚಿಕಿತ್ಸೆ, ಅದರದ್ದು ಅರ್ಲಿ ಡಯಾಗ್ನೋಸಿಸ್ ಎಲ್ಲದಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಸರ್, ಈಗ ಈ ಓರಲ್ ಕ್ಯಾನ್ಸರಲ್ಲಿ ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಈ ಕಾರಣವಾಗಬಹುದಾದ ಅಂಶಗಳು, ಈ ಕಾರಣವಾಗಬಹುದಾದ ಅಂಶಗಳು ಯಾವುದು? ಈ ಕ್ಯಾನ್ಸರಲ್ಲಿ ಯಾವ ಕ್ಯಾನ್ಸರಲ್ಲಿರಲಿ ನಾವು ಇಟಿಯಾಲಜಿ ಅಂತ ಹೇಳೋದಿಲ್ಲ. ಅಂದರೆ ಈಗ ಯೂಶ್ವಲಿ ಯಾವುದಾದ್ರೂ ಕಾಯಿಲೆಗೆ ಒಂದು ಸ್ಪೆಸಿಫಿಕ್ ಕಾರಣ ಅಂತ ಇರ್ತದೆ. ಈಗ ಟ್ಯೂಬರ್ಕ್ಲೋಸಿಸ್ ಇರಲಿ ಅಥವಾ ಯಾವುದಾದ್ರೂ ಇನ್ಫೆಕ್ಷನ್ ಇರಲಿ, ಈ ಬ್ಯಾಕ್ಟೀರಿಯಾದಿಂದ ಈ ಇನ್ಫೆಕ್ಷನ್ ಬರುವುದು ಅಂತೇಳಿ. ಆದರೆ ಕ್ಯಾನ್ಸರಲ್ಲಿ ಸ್ಪೆಸಿಫಿಕ್ಕಾಗಿ ಇದೇ ಕಾರಣದಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಲ್ಲ ಕ್ಯಾನ್ಸರಲ್ಲಿ. ಈಗ ನಾವು ಓರಲ್ ಕ್ಯಾನ್ಸರ್ ಮತ್ತು ಈ ಥ್ರೋಟ್ ಕ್ಯಾನ್ಸರಲ್ಲಿ ನಾವು ನೋಡಿದಾಗ ರಿಸ್ಕ್ ಫ್ಯಾಕ್ಟರ್ ಅಂದರೆ ಅಂಥ ಅಭ್ಯಾಸಗಳು ಅಥವಾ ಅಂಥದ್ದು ರಿಸ್ಕ್ ಇದ್ದರೆ ಅವರಿಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂಥೇಳಿ ಅರ್ಥ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳುವಾಗ. ಈಗ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಆ್ಯಂಡ್ ಥ್ರೋಟ್ ಕ್ಯಾನ್ಸರಲ್ಲಿ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಅಂದರೆ ಟೊಬ್ಯಾಕೋ, ಓರಲ್ ಟೊಬ್ಯಾಕೋ ಆರ್ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ, ಎಲ್ಲ ತಂಬಾಕು ಪದಾರ್ಥಗಳು ಈಸ್ ಒನ್ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಸೆಕೆಂಡ್ ಹೆವಿ ಆಲ್ಕೋಹಾಲಿಸಮ್ ಅಂದರೆ ಈ ತಂಬಾಕು ಸೇವನೆ ಅಲಾಂಗ್ ವಿತ್ ಹೆವಿ ಡ್ರಿಂಕಿಂಗ್ ಒಟ್ಟೊಟ್ಟಿಗೆ ಆ್ಯಂಡ್ ಹೆವಿ ಆಲ್ಕೋಹಾಲಿಸಮ್. ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಒಂದು ವೈರಸ್ ಇದೆ, ಹೆಚ್ ಪಿ ವಿ ವೈರಸ್ ಅಂತೇಳಿ. ಸೊ ಹೆಚ್ ಪಿ ವಿ ವೈರಸ್ಸಿಂದ ಈ ಕ್ಯಾನ್ಸರ್ ಬರುವ ರಿಸ್ಕ್ ಇದೆ. ಸೊ ಮತ್ತು ಇನ್ನೊಂದು ಈಗ ನಾವು ಅಂದರೆ ಈಗ ನಮ್ಮ ದೇಶದಲ್ಲಿ ಈಗ ಟೊಬ್ಯಾಕೋ ಅಂದರೆ ತಂಬಾಕು ಸೇವನೆ ಮತ್ತು ಈ ಹೆವಿ ಆಲ್ಕೋಹಾಲಿಸಮಿಂದ ರಿಸ್ಕ್ ಜಾಸ್ತಿ ಇದೆ. ಆದರೆ ಪಾಶ್ಚಾತ್ಯ ದೇಶದಲ್ಲಿ ಹೆಚ್ ಪಿ ವಿ ವೈರಸ್ ಅದರಿಂದ ಬರುವಂಥದ್ದು ಸ್ವಲ್ಪ ರಿಸ್ಕ್ ಜಾಸ್ತಿ. ಮತ್ತು ಇನ್ನೊಂದು ದೊಡ್ಡ ಕಾರಣ ನಾವು ಈಗ ನೋಡ್ತಾ ಇರೋದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಶಾರ್ಪ್ ಟೂತ್ ಅಂತ ಹೇಳ್ತೇವೆ, ಹಲ್ಲು ಶಾರ್ಪ್ ಇರುವಂಥದ್ದು. ಮೊನಚಾದ ಹಲ್ಲು, ಹೌದು, ಮೊನಚಾದ ಹಲ್ಲು. ಸಪೋಸ್ ಈಗ ನಾಲಿಗೆ ತಾಕ್ತಾ ಉಂಟು ಅಥವಾ ಅಲ್ಲಿ ಬಕ್ಕಲ್ ಮ್ಯೂಕೋಸ್ ಅಂತ ಹೇಳ್ತೇವೆ ಒಳಗಡೆಯಿಂದ ತಾಕ್ತಾ ಉಂಟು. ಸೊ ಅದು ತುಂಬ ವರ್ಷ ಅದನ್ನು ಇರಿಟೇಷನ್ ಮಾಡಿದರೆ ಅಲ್ಲಿ ಕ್ಯಾನ್ಸರ್ ಬರುವ ರಿಸ್ಕ್ ಇದೆ. ಸೊ ಈಗ ಅದು ಕೂಡ ನಾವು ತುಂಬ ನೋಡ್ತಾ ಇದ್ದೀವಿ. ಈಗ ಅವರಿಗೆ ಯಾವ ಅಭ್ಯಾಸ ಇರುವುದಿಲ್ಲ, ಸ್ಮೋಕಿಂಗ್ ಇರುವುದಿಲ್ಲ, ಹೆವಿ ಆಲ್ಕೋಹಾಲಿಸಮ್ ಇರುವುದಿಲ್ಲ. ಸೊ ಆದರೆ ಅವರಿಗೆ ಈ ಶಾರ್ಪ್ ಟೂತ್ ಇದು ಸಮಸ್ಯೆ ಇರ್ತದೆ. ಸೊ ಅದನ್ನು ಆದಷ್ಟು ಬೇಗ ನೋಡಬೇಕು. ನಾವೀಗ ಅರೌಂಡ್ 20% ಅಂಥ ಕೇಸ್ಗಳನ್ನು ನೋಡ್ತಾ ಇದ್ದೇವೆ, ಯಾವ ಅಭ್ಯಾಸಗಳು ಹವ್ಯಾಸಗಳಿಲ್ಲ ಆದರೂ ಶಾರ್ಪ್ ಟೂತಿಂದ ಬರುವಂಥ ಕ್ಯಾನ್ಸರ್ ನಾಲಿಗೆ ಮತ್ತು ಇಲ್ಲಿ ಓರಲ್ ಕ್ಯಾವಿಟಿ ಅಂತ ಹೇಳ್ತೇವೆ. ಇಲ್ಲಿ ಥ್ರೋಟ್ ಕ್ಯಾನ್ಸರಿಗೆ ಆ ಸಮಸ್ಯೆ ಇಲ್ಲ, ಆದರೆ ಈ ಓರಲ್ ಮತ್ತು ಟಂಗ್ ಕ್ಯಾನ್ಸರ್ ನಾಲಿಗೆ ಕ್ಯಾನ್ಸರಲ್ಲಿ ಈ ಶಾರ್ಪ್ ಟೂತ್ ಈಸ್ ಆಲ್ಸೋ ಎ ಬಿಗ್ ಇಶ್ಯೂ. ಸೊ ಈ 4-5 ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ನಾವು. ಸರಿ, ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ ಟೊಬ್ಯಾಕೊ ಯೂಸ್ ಮಾಡುವಂಥವ್ರು ಜಾಸ್ತಿ ಗಂಡಸರು ಅಥವಾ ಅವರಿಗೆ ಈ ಕ್ಯಾನ್ಸರ್ನ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ ಅಂತ ಕೇಳ್ತೆ,
ಈ ಹೆಂಗಸರಿಗೂ ಕೂಡ ಬರುವಂತ ಚಾನ್ಸಸ್ ಇದೆಯಾ? ಅದೇ ನಾ ಇದರಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಒಂದು ಈ ಶಾರ್ಪ್ ಹಲ್ಲು ಗಂಡಸರಿಗೆ ಇರಬಹುದು ಹೆಂಗಸರಿಗೆ ಕೂಡ ಇರಬಹುದು ಸೋ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಒಂದೇ ಅಂತ ಹೇಳಬಹುದು ಆದರೆ ಈ ಸ್ಮೋಕಿಂಗ್ ಮತ್ತೆ ಈ ಓರಲ್ ಟೊಬ್ಯಾಕೊ ಕನ್ಸಂಪ್ಷನ್ ಅಮಂಗ್ ಫೀಮೇಲ್ಸ್ ಅಂದರೆ ಹೆಂಗಸರಲ್ಲಿ ಈಗ ಆಲ್ ಓವರ್ ದ ವರ್ಲ್ಡ್ ಈಗ ಇಡೀ ಜಗತ್ತಲ್ಲಿ ನೋಡಿದರೆ 1980 ಇಂದ ಕನ್ಸಂಪ್ಷನ್ ಆಫ್ ಟೊಬ್ಯಾಕೊ ಇನ್ ಫೀಮೇಲ್ ಈಸ್ ಗೋಯಿಂಗ್ ಅಪ್ ಈಗ ಪಾಶ್ಚಾತ್ಯ ದೇಶದಲ್ಲಿ 1980ಯಲ್ಲೆಲ್ಲ ಅದೊಂದು ದೊಡ್ಡ ಮೂಮೆಂಟ್ ಇತ್ತು ಹೆಂಗಸರಿಗೆ ಫೆಮಿನಿಸಮ್ ಅಂತ ಹೇಳ್ತೇವೆ ಅದರ ಮೂಮೆಂಟ್ ಇತ್ತು ಈಕ್ವಲ್ ರೈಟ್ಸ್ ಅಂತೇಳಿ ಸೊ ಹಾಗೆ ಆ ಈಕ್ವಲ್ ರೈಟ್ಸ್ ಒಟ್ಟಿಗೆ ಈ ಅದರ್ ಹ್ಯಾಬಿಟ್ಸ್ ಕ್ರೆಪ್ಟ್ ಇನ್ ಟು ದ ಸಿಸ್ಟಮ್ ಸೊ ಸ್ಮೋಕಿಂಗ್ ಇನ್ ಫೀಮೇಲ್ಸ್ ಅಂದರೆ ಹ್ಯಾಬಿಟ್ಗಳಲ್ಲೂ ಸಮಾನತೆ ಹಾಗೆ ಆಯ್ತು ಅದು ಹಾಗೆ ಆಗಿ ಅದು ಈಗ ಅಮೆರಿಕದಲ್ಲಿ ಸ್ಮೋಕಿಂಗ್ ಅಮಂಗ್ ವಿಮೆನ್ ಈಸ್ ಹೈ ಆ್ಯಂಡ್ ಈಗ ಅಲ್ಲಿ ಲಂಗ್ ಕ್ಯಾನ್ಸರ್ ತುಂಬ ಬಂದಿದೆ ಆ್ಯಸ್ ಮಚ್ ಆ್ಯಸ್ ಮೇಲ್ಸ್ ಸೊ ಹಾಗೆ ಈಗ ನಮ್ಮ ದೇಶದಲ್ಲಿ ಕೂಡ ಈಗ ಓರಲ್ ಟೊಬ್ಯಾಕೊ ಈ ಗುಟ್ಕಾ ಅದು ಗಂಡಸರಲ್ಲಿ ಮಾತ್ರ ಅಲ್ಲ ಹೆಂಗಸರಲ್ಲಿ ಕೂಡ ತಗೊಳ್ತಾರೆ ಮತ್ತು ನಾವು ಓರಲ್ ಟೊಬ್ಯಾಕೊ ಅಂದರೆ ಅಡಿಕೆ ಮತ್ತು ವೀಳ್ಯದೆಲೆ ಮತ್ತು ಅದರ ಒಟ್ಟಿಗೆ ಸುಣ್ಣ ಮತ್ತು ಅದರ ಒಟ್ಟಿಗೆ ತಂಬಾಕು ಹಾಕುವಂಥದ್ದೊಂದು ಅದು ಹೆಂಗಸರು ಕೂಡ ಮಾಡ್ತಾರೆ ಈಗ ಅಡಿಕೆ ಡೈರೆಕ್ಟ್ ಕ್ಯಾನ್ಸರ್ ಅಂತೇಳಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಸುಣ್ಣ ಕೂಡ ಕ್ಯಾಲ್ಶಿಯಂ ಅದರಲ್ಲಿ ಕ್ಯಾನ್ಸರ್ ಇರುವಂಥ ಅಂಶ ಏನು ಇರಲಿಕ್ಕಿಲ್ಲ ಅಂದರೆ ಒಂದು ಪ್ರಮಾಣದಲ್ಲಿ ತಗೊಂಡ್ರೆ ಆದರೆ ಅದರಲ್ಲಿ ಹಾಕುವ ತಂಬಾಕು ಅಲ್ಲಿ ಈ ಕ್ಯಾನ್ಸರಿನ ಒಂದು ರಿಸ್ಕ್ ಕಾರ್ಸಿನೋಜನ್ ಅಂತೇಳಿ ಇರುತ್ತೆ ಸೊ ಈಗ ರಿಸ್ಕ್ ಫ್ಯಾಕ್ಟರ್ ಅದು ಗಂಡಸರಲ್ಲಿ ಈಸ್ ಎ ಮೋರ್ ಪ್ರಿಡಾಮಿನೆಂಟ್ ಬಿಕಾಸ್ ಆಲ್ಕೋಹಾಲ್ ಹೆವಿ ಆಲ್ಕೋಹಾಲಿಸಮ್ ಆ್ಯಂಡ್ ಆಲ್ ಈಸ್ ಮೋರ್ ಇನ್ ಮೆನ್ ಹೆಂಗಸರಲ್ಲಿ ಕೂಡ ನಾವೀಗ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನೋಡಿದಾಗೆ ಒಂದು 60-40 ಅಂತ ಹೇಳ್ಬೋದು 60% ಗಂಡಸರಿದ್ದರೆ 40% ಹೆಂಗಸರು ಕೂಡ ಈ ಬಾಯಲ್ ಕ್ಯಾನ್ಸರಲ್ಲಿ ಅಥವಾ ಥ್ರೋಟ್ ಕ್ಯಾನ್ಸರಲ್ಲಿ ಡಯಾಗ್ನೋಸ್ ಆಗ್ತಾರೆ ಓಕೆ ಈಗ ಈ ವಿಲೇಜ್ ಸೈಡಲ್ಲೆಲ್ಲ ಜಾಸ್ತಿಯಾಗಿ ನಶ್ಯವನ್ನು ಸೇರ್ತಾರೆ ಸೊ ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೌದು ಅಲ್ಲಿ ಆಲ್ ಫಾರ್ಮ್ಸ್ ಆಫ್ ಟೊಬ್ಯಾಕೊ ಆರ್ ರಿಸ್ಕ್ ಫ್ಯಾಕ್ಟರ್ಸ್ ನಶ್ಯತೆ ಕೊಡೋದು ಕೂಡ ಇಟ್ಸ್ ಎ ಫಾರ್ಮ್ ಆಫ್ ರಿಸ್ಕ್ ಫ್ಯಾಕ್ಟರ್ ಸೊ ಟೊಬ್ಯಾಕೊ ಈಸ್ ಹೈಲಿ ಅಡಿಕ್ಟಿವ್ ಅಂದರೆ ಅದು ಒಂದ್ಸರ್ತಿ ಸ್ಟಾರ್ಟ್ ಮಾಡಿದ ಮೇಲೆ ಟೊಬ್ಯಾಕೊ ಸ್ಟಾಪ್ ಮಾಡೋದು ತುಂಬ ಕಷ್ಟ ಬೇರೆ ಯಾವ ಸೇವನೇ ಸ್ಟಾಪ್ ಮಾಡ್ಬೋದು ಆದರೆ ಟೊಬ್ಯಾಕೊ ಅಂತ ಒಂದು ಇಟ್ಸ್ ಈಸ್ 1000 ಟೈಮ್ಸ್ ಮೋರ್ ಅಡಿಕ್ಟಿವ್ ದೆನ್ ಅದರ್ ಡ್ರಗ್ಸ್ ಅವರು ತೆಗೆದುಕೊಳ್ಳುವಾಗಲೂ ಕೂಡ ಊಟದ ನಂತರ 2-3 ಸಲ ತಗೊಳ್ಳುವಂತದ್ದು ಈ ರೀತಿ ಒಂದು 30 ವರ್ಷದ ತನಕನು ಕೂಡ ಮಾಡ್ತಾರೆ ಹೌದು ಅದು ಮತ್ತೆ ಅದು ನಿಲ್ಲಿಸ್ಲಿಕ್ಕೆ ಇಮಿಡಿಯೇಟ್ಲಿ ಈ ಓರಲ್ ಟೊಬ್ಯಾಕೊ ನಿಲ್ಲಿಸೋದು ಅಷ್ಟು ಸುಲಭ ಅಲ್ಲ ಬಟ್ ದೇರ್ ಆರ್ ವೇಸ್ ಆಫ್ ಸ್ಟಾಪಿಂಗ್ ಡಿ ಅಡಿಕ್ಷನ್ ಅಂತ ಹೇಳಿ ಉಂಟು ದೆನ್ ಇಟ್ ಇಸ್ ಕ್ಯಾನ್ ಬಿ ಡನ್ ಸರ್ ಈಗ ಈ ರಚನೆಯ ಕುರಿತಂತೆ ಅಂದ್ರೆ ಈಗ ಬಾಯಿ ಮತ್ತು ಗಂಟಲ್ನ ಈಗ ಅನಾಟಮಿ ಅಂತ ಹೇಳ್ತೇವೆ ಈ ರಚನೆ ಈಗ ಹೊರಗಿಂದ ನಮ್ಗೆ ಕಾಣ್ತದೆ ಬಾಯಿ ಅಥವಾ ಈ ಮೂಗಿರ್ಬೋದು ಈ ಹೊರಗಿನ ಈಗ ಕುತ್ತಿಗೆ ಭಾಗ ಇರ್ಬೋದು ಎಲ್ಲ ಕಾಣ್ತದೆ ನಮ್ಗೆ ಈ ಒಳಗಿನ ರಚನೆ ಹೇಗಿದೆ ಸರ್ ಅಂದ್ರೆ ಅದೇ ನಾವು ಈಗ ಟರ್ಮ್ ಯೂಸ್ ಮಾಡುವಾಗ ಬಾಯಿ ಕ್ಯಾನ್ಸರ್ ಮತ್ತೆ ಗಂಟ್ಲು ಕ್ಯಾನ್ಸರ್ ಅಂತೇಳಿ ಎರಡು ಟರ್ಮ್ ಯೂಸ್ ಮಾಡಿದ್ದೇವೆ ಆದರೆ ನೀವು ಕೇಳಿದ ಪ್ರಶ್ನೆಗೆ ಅನಾಟಮಿಕಲಿ ನೋಡಿದರೆ ತುಂಬ ಸೈಟ್ಸ್ ಅಂತ ಹೇಳಿದೆ ಮತ್ತು ಸಬ್ ಸೈಟ್ ಅಂತ ಹೇಳ್ತೇವೆ ಈಗ ಬಾಯಲ್ಲಿ ನಾಲಿಗೆ ಇದೆ ನಾಲಿಗೆ ಎದುರು ಭಾಗ ಹಿಂದಿನ ಭಾಗ ಮತ್ತು ರೈಟ್ ಬಕ್ಕಲ್ ಮ್ಯೂಕಸ್ ಅಂದರೆ ಅದು ಚೀಕ್ ಅಂತ ಹೇಳ್ತೇವೆ ಒಳಗಿಂದ ಮತ್ತು ಲೆಫ್ಟ್ ಚಿಕ್ ಮತ್ತು ಅಪ್ಪರ್ ಲಿಪ್ ಲೋವರ್ ಲಿಪ್ ಮತ್ತು ಈ ದವಡೆ ಆಲ್ವೆಲಸ್ ಕೆಳಗಿದ್ದು ರೈಟ್ ಸೈಡ್ ಲೆಫ್ಟ್ ಮತ್ತು ಮೇಲೆದು ಮತ್ತು ನಾಲಿಗೆ ಅಡಿಯವರಲ್ಲಿರುವಂಥದ್ದು ಫ್ಲೋರ್ ಆಫ್ ಮೌತ್ ಅಂತ ಹೇಳ್ತೇವೆ ಎರಡು ಸೈಡ್ ಟಾನ್ಸಿಲ್ ಇರ್ತದೆ ಮತ್ತು ಅದಕ್ಕೆ ಕೆಳಗಡೆ ವೆಲ್ಲೆಕ್ಯುಲ್ ಅಂತ ಇರ್ತದೆ ಅದಕ್ಕೆಲ್ಲ ಒಂದು ಐ ಸಿ ಡಿ ಕೋಡ್ ಇದೆ ಸಬ್ ಸೈಟ್ ಅದಕ್ಕೆಲ್ಲ ಒಂದೊಂದು ಕೋಡ್ ಇದೆ ಸೊ ರಿಸ್ಕ್ ಫ್ಯಾಕ್ಟರ್ ಕೂಡ ಈಗ ಕೆಲವು ಕಡೆಯಲ್ಲಿ ಈಗ ನಾವು ತಂಬಾಕು ಒಂದು ಸೇವನೆಯನ್ನು ರೈಟ್ ಸೈಡ್ ಅಲ್ಲೇ ಇಟ್ಟರೆ ಅಲ್ಲಿ ಕ್ಯಾನ್ಸರ್ ಬರುವ ಒಂದು ರಿಸ್ಕ್ ಜಾಸ್ತಿ ಇರ್ತದೆ ಮತ್ತು ಕೆಳಗಡೆ ಇರುವಾಗ ಥ್ರೋಟ್ ಅದರಲ್ಲಿ ಹೈಪೋಫ್ಯಾರಿಂಗ್ಸ್ ಹೇಳ್ತೇವೆ ಅದರಲ್ಲಿ ಮೂರು ಭಾಗ ಇದೆ ಪೈರಿಫಾರ್ಮ್ ಸೈನಸ್ ಪೋಸ್ಟ್ ಕ್ರೈಕಾಯ್ಡ್ ಮತ್ತು ಫೆರಿಂಜಲ್ ವಾಲ್ ಅಂತೇಳಿ ಮತ್ತು ಕೆಳಗಡೆ ನೀವು ಲ್ಯಾರಿಂಗ್ಸ್ ಇದೆ ವೋಕಲ್ ಕಾರ್ಡ್ ಇದೆ ಮತ್ತು ಮೇಲ್ಗಡೆ ನಾವು ಹೇಳ್ತೇವೆ ನೇಸೋಫ್ಯಾರಿಂಗ್ಸ್ ಅಂತ ಹೇಳ್ತೇವೆ ನೇಸೋಫ್ಯಾರಿಂಗ್ಸಲ್ಲಿ ಕ್ಯಾನ್ಸರ್ ಅಂದರೆ ಅದು ಕೆಲವು ಚಿಕ್ಕ ವಯಸ್ಸಲ್ಲಿ ಬರೋದು 18 ಅಥವಾ 25 ವರ್ಷದಲ್ಲಿ ಬರೋದು ಮತ್ತು ಅದು ಚೈನಾ ಜಪಾನಲ್ಲೆಲ್ಲ ತುಂಬ ಕಾಮನ್ ಅದು ಅದರಲ್ಲಿ ಕೆಲವು ಎಪ್ಸ್ಟೀನ್ ಬಾರ್ ವೈರಸ್ ಅಂತೇಳಿ ಒಂದು ಇನ್ಫೆಕ್ಷನ್ ಅಂತ ಬರುವಂಥ ಕಾಯಿಲೆ ಅದು ನಮಗೆ ನಾವು ಹೇಳುವಾಗ ವಿಲ್ ಸಿಂಪ್ಲಿಫೈ ಆ್ಯಂಡ್ ಓರಲ್ ಕ್ಯಾನ್ಸರ್ ಥ್ರೋಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಆದರೆ ಐ ಸಿ ಡಿ ಕೋಡ್ ಪ್ರಕಾರ ತುಂಬ ಸಬ್ ಸೈಟ್ಗಳಿದೆ ಈ ಸೈಟ್ಗಳು ಇಂಪಾರ್ಟೆಂಟ್ ಯಾಕಂದರೆ ನಾವು ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಲ್ಲಿ ಈ ಕ್ಯಾನ್ಸರ್ ಚಿಕಿತ್ಸೆಗೆ ಕಂಪೇರ್ ಮಾಡಬೇಕಾದ್ರೆ ಅದು ಸೇಮ್ ಸೈಟಲ್ಲಿ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅದಕ್ಕೆ ಈ ಇಂಟರ್ನ್ಯಾಷನಲ್ ಕೋಡ್ ಇದೆ ಅದೆಲ್ಲ ಸಬ್ ಸೈಟ್ ಅಂತ ಹೇಳ್ತೇವೆ
ಅಂದ್ರೆ ಬಹಳಷ್ಟು ಬಗೆಗಳು ಒಳಗೆ ಕೂಡ ಕ್ಯಾನ್ಸರ್ ಅಲ್ಲಿ ಕೂಡ ಇನ್ನು ಬಹಳಷ್ಟು ಹೌದು ಅಂದ್ರೆ ಬೇರೆ ಬೇರೆ ಸೈಟ್ ಅದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಸೊ ಇಟ್ಸ್ ಹ್ಯೂಮನ್ ಬಾಡಿ ದೇವರು ಸೃಷ್ಟಿ ಮಾಡುವಂಥದ್ದನ್ನು ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಸೊ ಎಲ್ಲದಕ್ಕೆ ಒಂದು ಫಂಕ್ಷನ್ ಇದೆ ಬಟ್ ವಿತ್ ಗ್ರೇಟ್ ರಿಸರ್ಚ್ ಈ ಅನಾಟಮಿಕಲಿ ಇಟ್ ಹಸ್ ಬಿನ್ ಡಿವೈಡೆಡ್ ಇಂಟು ಮೆನಿ ಸೈಟ್ಸ್ ಸೊ ಹಾಗೆ ರಿಸ್ಕ್ ಕೂಡ ಹಾಗೆ ಇರ್ತದೆ ಈಗ ಆಲ್ಕೋಹಾಲಿಸಮ್ ತಗೊಂಡೋದು ಮತ್ತು ಸ್ಮೋಕಿಂಗ್ ಮಾಡೋರಿಗೆ ಬೇಸ್ ಟಂಗ್ ಹೈಪೋಫ್ಯಾರಿಂಗ್ಸ್ ಅಲ್ಲಿ ಜಾಸ್ತಿ ಕ್ಯಾನ್ಸರ್ ಬರುವಂಥದ್ದು ಮತ್ತು ಗುಟ್ಕಾ ಇಟ್ಟರೆ ಜಾಸ್ತಿ ಬರೋದು ಓರಲ್ ಕ್ಯಾವಿಟಿ ಅಂದರೆ ಚೀಕಲ್ಲಿ ಅಥವಾ ದವಡೆ ಹತ್ತಿರ ಥ್ರೋಟಲ್ಲಿ ಬರೋದಿಲ್ಲ ಯಾಕಂದರೆ ಇಡುವಂಥದ್ದು ಇಲ್ಲಿ ಅಲ್ಲ ಸೊ ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ರಿಲೇಟೆಡ್ ಟು ದ ಹ್ಯಾಬಿಟ್ಸ್ ಆ್ಯಂಡ್ ದೆನ್ ದ ಸೈಟ್ ಎಲ್ಲಿ ಬರ್ತದೆ ಅಂತೇಳಿ ಒಂದು ಅದೊಂದು ಒಂದು ಸ್ಟಡಿ ಆಗಿದೆ. ಸರಿ, ಬಾಯಿಯ ಕ್ಯಾನ್ಸರ್ ಮಕ್ಕಳಿಗೂ ಕೂಡ ಬರುವಂತ ಚಾನ್ಸಸ್ ಇದೆಯಾ? ಈಗ ಸಾಮಾನ್ಯವಾಗಿ ದೊಡ್ಡವರಿಗೆ ಜಾಸ್ತಿ ನಾವು ಕಾಣ್ತೇವೆ ಓರಲ್ ಕ್ಯಾನ್ಸರ್. ಏಜ್ ರಿಲೇಟೆಡ್ ಅಂತ ಹೇಳೋದು ಈ ಕ್ಯಾನ್ಸರ್ ಎಲ್ಲ. ಈಗ ವಯಸ್ಸು ಜಾಸ್ತಿ ಆದಾಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ. ಅದೊಂದು ರಿಸ್ಕ್ ಫ್ಯಾಕ್ಟರ್ ಆ್ಯಕ್ಚುಲಿ. ಏಜ್ 80 ಇಯರ್ಸ್ ಇರುವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಆಲ್ಮೋಸ್ಟ್ ಎಲ್ರಿಗೂ ಇರ್ತದೆ ಹಾಗೆ. ಸೊ ಏಜ್ ಈಸ್ ಒನ್ ರಿಸ್ಕ್ ಫ್ಯಾಕ್ಟರ್. ಸೊ ಯೂಶ್ವಲಿ ಹ್ಯಾಬಿಟ್ ರಿಲೇಟೆಡ್ ಕ್ಯಾನ್ಸರ್ ಅಂದರೆ ಈ ಟಬ್ಯಾಕೋ ಆಲ್ಕೋಹಾಲ್ ಅದಕ್ಕೊಂದು 10-15 ವರ್ಷ ಬೇಕು. ಬಟ್ ಈ ಓರಲ್ ಟಬಾಕೋ ಅಂದರೆ ಈ ಗುಟ್ಕಾ ಇಟ್ಟವರಿಗೆ 3-5 ವರ್ಷ ಸಾಕು ಕ್ಯಾನ್ಸರ್ ಬರಲಿಕ್ಕೆ. ಬಟ್ ಜನರಲಿ ದೀಸ್ ಆರ್ ಅಡಲ್ಟ್ ಕ್ಯಾನ್ಸರ್. ಆದರೆ ಮಕ್ಕಳಿಗೆ ಬೇರೆ ಟೈಪ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ. ಅದು ನಾಲಿಗೆಯಲ್ಲಿ ಬರ್ಬೋದು, ಅದಕ್ಕೆ ಸಾರ್ಕೋಮ್ ಅಂತ ಹೇಳಿದ್ರು, ರ್ಯಾಪ್ಡೋಮಯ ಸಾರ್ಕೋಮ ಗ್ಲ್ಯಾಂಡಲ್ಲಿ ಬರ್ಬೋದು, ಮತ್ತು ಇಲ್ಲಿ ಆಲ್ಫ್ಯಾಕ್ಟ್ರಿ ಬಲ್ಬ್ ಅಂತಿದೆ ಅದರಲ್ಲಿ ಇಸ್ಥಿಸಿಯೋ ನ್ಯೂರೋಬ್ಲಾಸ್ಟೋಮ್ ಅಂತೇಳಿ ಬರ್ಬೋದು. ಬಟ್ ಇಟ್ ಈಸ್ ನಾಟ್ ವೆರಿ ಕಾಮನ್. ಆ್ಯಂಡ್ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ ಯೂಶ್ವಲಿ 90% ಕಂಪ್ಲೀಟ್ ಗುಣ ಮಾಡ್ಬೋದು. ಈ ಸರ್ಕೋಮ ಇರಲಿ ಅಥವಾ ಲಿಂಫೋಮ ಇರಲಿ, ಟಾನ್ಸಿಲಲ್ಲಿ ಬರುವಂಥದ್ದು ಅಥವಾ ಈ ಇಸ್ಥಿಸಿಯ ನ್ಯೂರೋಬ್ಲಾಸ್ಟಮ್ ಇರಲಿ, ಸೊ ಮಕ್ಕಳಲ್ಲಿ ಬರುತ್ತೆ. ಈ ಕ್ಯಾನ್ಸರ್ ಸ್ವಲ್ಪ ರೇರ್, ವೆರಿ ರೇರ್ ಆ್ಯಂಡ್ ಫಾರ್ಚುನೇಟ್ಲಿ ಕ್ಯೂರೇಬಲ್. ಇಟ್ ಇಸ್ ದ ಮೋಸ್ಟ್ ಆಫ್ ದೆಮ್ ಆರ್ ಕ್ಯೂರೇಬಲ್. ಡಾಕ್ಟರ್, ಈ ಗುಣಲಕ್ಷಣಗಳನ್ನು ಹೇಳುವಾಗ ಈಗ ಸಾಮಾನ್ಯವಾಗಿ ನಿಮ್ಮ ಹತ್ರ ರೋಗಿ ಬಂದಾಗ ಅವರು ಯಾವೆಲ್ಲ ಸಿಂಪ್ಟಮ್ಸ್ಗಳನ್ನು ನಿಮಗೆ ಹೇಳ್ತಾರೆ, ಅಥವಾ ತಾವು ವೈದ್ಯರಾಗಿ ಯಾವೆಲ್ಲ ಗುಣಲಕ್ಷಣಗಳು ಈ ಓರಲ್ ಕ್ಯಾನ್ಸರ್ನ ಲಕ್ಷಣಗಳು ಅಂತ ಹೇಳ್ಬೋದು ಸರ್? ಯಾವಾಗಲೂ ಈ ಕ್ಯಾನ್ಸರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಗುಣಲಕ್ಷಣ ಅರಿವಿರುವುದು. ಸೊ ಅವ್ರಿಗೆ ಗೊತ್ತಿದ್ದರೆ ಅವರು ಬೇಗ ವೈದ್ಯಕೀಯ ಸಹಾಯವನ್ನು ಪಡೆದುಕೊಳ್ಬೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾಲೆಜ್ ಇರುವಂಥದ್ದು ಈ ಟಿ ವಿ ಪ್ರೋಗ್ರಾಮ್ ಮಾಡುವಂಥದ್ದು ಕೂಡ, ನಾವು ಟು ಸಿ ದ್ಯಾಟ್ ದ ಪಬ್ಲಿಕ್ ಆರ್ ಅವೇರ್ ಆಫ್ ವಾಟ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್. ಇಂಪಾರ್ಟೆಂಟ್ ಅಂದರೆ ಮೇಯ್ನ್ಲಿ ಇದು ಹ್ಯಾಬಿಟ್ಸ್ ಇದ್ದವರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಈಗ ಸ್ಮೋಕಿಂಗ್ ಮಾಡೋರಿಗೆ, ಆಲ್ಕೋಹಾಲ್ ಅಥವಾ ಓರಲ್ ಗುಟ್ಕಾ ಇಡುವವರಿಗೆ, ಸೊ ಫಾರ್ ದೆಮ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಟು ನೋ ವಾಟ್ ಆರ್ ದಿ ಸಿಂಪ್ಟಮ್ಸ್. ಅಂದರೆ ಅವರಿಗೆ ಅರಿವಿರಬೇಕು ಅದರ ಬಗ್ಗೆ ಅವರಿಗೆ, ಯಾಕಂದರೆ ರಿಸ್ಕ್ ಜಾಸ್ತಿ. ಸೊ ಈಗ ಬಾಯಲ್ಲಿ ಒಂದು ಹುಣ್ಣು ಬರೋದು, ಈಗ ನಾಲಿಗೆಯಲ್ಲಿ ಇರ್ಬೋದು ಅಥವಾ ಚೀಕಲ್ಲಿ ಇರ್ಬೋದು, ದವಡೆಯಲ್ಲಿ ಇರ್ಬೋದು, ಹಲ್ಲಿನ ಹತ್ತಿರ ಇರ್ಬೋದು, ಒಂದು ಸಣ್ಣ ಗಾಯ ಥರ ಆಗೋದು. ಸೊ ಅದು ಸ್ಟ್ರೆಸ್ ಅಲ್ಸರ್ ಇರ್ಬೋದು, ಟ್ರೊಮ್ಯಾಟಿಕ್ ಅಲ್ಸರ್ ಇರ್ಬೋದು, ಬೇರೆ ಇನ್ಫೆಕ್ಷನ್ ಇರ್ಬೋದು, ಆದರೆ ಅದರಲ್ಲಿ ಕ್ಯಾನ್ಸರ್ ಒಂದು ಕಾರಣ ಒಂದು ಹುಣ್ಣಿಗೆ. ಮತ್ತು ಈ ಹುಣ್ಣು ಒಂದು 2-3 ವಾರದಲ್ಲಿ ಅದು ಹೋಗಬೇಕು, ಯಾವುದೋ ಟ್ರೀಟ್ಮೆಂಟ್ ಮಾಡಿ. ಸಾಮಾನ್ಯ ಅಲ್ಸರ್ ಆದರೆ 2-3 ವಾರದಲ್ಲಿ ಹೋಗಬೇಕು ನಾರ್ಮಲ್ ಗಾಯ, ಅದು ಗಾಯ ಗುಣ ಆಗಬೇಕು. ಕ್ಯಾನ್ಸರ್ ಆದರೆ ಟ್ರೀಟ್ಮೆಂಟ್ ಇಲ್ಲದೆ ಗುಣ ಆಗೋದಿಲ್ಲ. ಸೊ 2-3 ವಾರ, ಈಗ 45-50 ವರ್ಷ ಈ ಏಜಲ್ಲಿ ಬರುವಂಥ ಕ್ಯಾನ್ಸರ್. ಈಗ ಗುಟ್ಕಾ ತಗೊಂಡವರಿಗೆ 25-28 ವರ್ಷದಲ್ಲಿ ಕೂಡ ಬರ್ತದೆ. ಸೊ ಹ್ಯಾಬಿಟ್ ಇದ್ದರೆ ಎನಿ ಈ ಸ್ಮಾಲ್ ಅಲ್ಸರ್ ಇನ್ ದ ಓರಲ್ ಕ್ಯಾವಿಟಿ ಅಥವಾ ಬಕಲ್ ಮ್ಯೂಕಸ್ ಅಂದರೆ ದವಡೆಯಲ್ಲಿ ಕಂಡರೆ 2 ವಾರದಲ್ಲಿ ಅದು ಗುಣ ಆಗದಿದ್ದರೆ ಡಾಕ್ಟ್ರಿಗೆ ತೋರಿಸ್ಬೇಕು ಕ್ಯಾನ್ಸರ್ ಇದೆ ಅಂತೇಳಿ, ಅದು ಸಂಶಯಪಟ್ಟು ಅವರು ತೋರಿಸ್ಬೇಕು. ಅದು ಓರಲ್ ಕ್ಯಾವಿಟಿ. ಮತ್ತು ಗಂಟ್ಲು ಕ್ಯಾನ್ಸರ್, ಗಂಟ್ಲು ಕ್ಯಾನ್ಸರ್ ಅಂದರೆ ಒಂದು ಒಬ್ಬರು ಮಾತಾಡುವಾಗ ಏನಾದರೂ ಮಾತಲ್ಲಿ ವ್ಯತ್ಯಾಸ ಬರೋದು, ಇನ್ನೊಬ್ರು ಹೇಳ್ತಾರೆ ನೀವು ಮಾತಾಡುವಾಗ ಸ್ವಲ್ಪ ಒಂದು ಚೇಂಜಸ್ ಇದೆ ಅಂತೇಳಿ ವಾಯ್ಸಲ್ಲಿ ವೊಕ್ಯಾಬ್ಯುಲರಿ. ಮತ್ತು ಇಲ್ದಿದ್ರೆ ಅವರಿಗೆ ಊಟ ಮಾಡುವಾಗ ಸ್ವಲ್ಪ ಒಂದು ಸಿಕ್ಕಾಕೊಂಡಾಗುದು ಇನಿಷಿಯಲಿ, ಫಸ್ಟ್ ಸ್ವಲ್ಪ ಆಗ್ತದೆ ಗೊತ್ತಾಗೋದಿಲ್ಲ, ಬಟ್ ಹೀಲ್ ಫೈಂಡ್ ಸಮ್ ಡಿಫ್ರೆನ್ಸ್ ಇನ್ ವೆನ್ ಊಟ ಮಾಡುವಾಗ ಏನೋ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ. ಅಂದರೆ ಅದು ಅರಿವಿಗೆ ಬರಲಿಕ್ಕೆ ತುಂಬ ಟೈಮ್ ಬೇಕಾದ ಇಮಿಡಿಯೇಟ್ ಅವರಿಗೆ ಒಂದ್ಸರ್ತಿ ಸ್ಟಾರ್ಟ್ ಆದಮೇಲೆ ಅದು 3 ತಿಂಗಳಲ್ಲಿ ಮತ್ತೆ ಟೂ ಲೇಟ್ ಆಗ್ತದೆ. ಕ್ಯಾನ್ಸರ್ ಅಂದರೆ ಅದು ಬೆಳೀತದೆ. ಸೊ ಇದು ಗೊತ್ತಿದ್ದರೆ ಊಟ ಮಾಡುವಾಗ ಸ್ವಲ್ಪ ಸಿಕ್ಕಾಕೊಂಡಾಗಾಯಿತು ಅಂತ ಮತ್ತೆ ಇಗ್ನೋರ್ ಮಾಡಬಾರ್ದು, ಅದು ಏನಂತೇಳಿ ನೋಡಬೇಕು. ಅಥವಾ ಕಿವಿ ನೋವು ಬಂತು, ನಾಲಿಗೆ ಬುಡದ ಕ್ಯಾನ್ಸರ್ ಬಂದ ಕೂಡಲೇ ಸಣ್ಣ ಅಲ್ಲಿ ನಾಲಿಗೆ ಬುಡದಲ್ಲಿ ಗಾಯ ಆದರೆ ಕಿವಿ ನೋವು ಅನಿಸ್ತದೆ. ಸೊ ನಾಲಿಗೆ ಬುಡದಲ್ಲಿ ನಮ್ಗೆ ಕಾಣೋದಿಲ್ಲ, ಒಳಗಡೆ ಇರುತ್ತಲ್ಲ, ಸೊ ಯು ವೋಂಟ್ ಸಿ. ಆದರೆ ಕಿವಿ ನೋವು ಬರುವಾಗ ಅದೊಂದು ಸಂಕೇತ. ಹಾಗೆ ವಾಯ್ಸ್ ಮಾಡ್ಯುಲೇಷನ್ ಮತ್ತು ಇದೆಲ್ಲ ಇನಿಷಿಯಲ್ ಸಿಂಪ್ಟಮ್ಸ್. ಮತ್ತೆ ಕ್ಯಾನ್ಸರ್ ಜಾಸ್ತಿ ಆದಾಗೆ ಬೇರೆ ಸಿಂಪ್ಟಮ್ಗಳು ಬರ್ತದೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ, ನುಂಗ್ಲಿಕ್ಕೆ ಕಷ್ಟ ಆಗ್ತದೆ, ಮತ್ತು ಇಲ್ಲಿ ಗೆಡ್ಡೆ ಬರೋದು ಹೊರಗಡೆ
ನೆಕ್ಕಲ್ಲಿ ಅಂಥದ್ದೆಲ್ಲ ಅದು ಲೇಟ್ ಅಂದರೆ ಲೇಟ್ ಸ್ಟೇಜ್ ಅಂತ ಹೇಳೋದು ನಾವು. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಈಗ ಆಸ್ಪತ್ರೆಯಲ್ಲಿ ನೋಡಿದರೆ ಶೇಕಡ 80% ಇಲ್ಲಿ ಹೊರಗಡೆ ಬಂದ ಮೇಲೆ ಬರೋದು, ಯಾಕಂದರೆ ಅವರಿಗೆ ಅರಿವಿರುವುದಿಲ್ಲ. ಮತ್ತು ಅವರು ಎಣಿಸ್ಬೋದು ಈಗ ಇವತ್ತು ನನಗೆ ಈ ತೊಂದರೆ ಬಂದಿದೆ, 3-4 ತಿಂಗಳು ನೋಡ್ತೇನೆ ಅಂತೇಳಿ. ಕ್ಯಾನ್ಸರಲ್ಲಿ 3-4 ತಿಂಗಳು ಇಸ್ ಎ ಲಾಂಗ್ ಟೈಮ್, ಸೊ ಅಷ್ಟು ಟೈಮ್ ವೆಯ್ಟ್ ಮಾಡಲಿಕ್ಕಿಲ್ಲ. ಸೊ ಆಟೋಮ್ಯಾಟಿಕ್ ಆಗಿ ಗುಣ ಆಗ್ತದೆ ನೋಡುವ ನೋಡುವ, ಅಥವಾ ಬೇರೆ ಒಂದು ಚಿಕಿತ್ಸೆ ಪಡೆದು ಒಂದು ನೋವಿನ ಮಾತ್ರೆ ಪಡೆದು ಅದು ಕಡಿಮೆ ಆಗದಿದ್ದರೆ ಬೇರೆ ಇನ್ನೊಂದು ಕಷಾಯ ಕುಡಿದು ಅಥವಾ ಇನ್ನೊಂದು ಕಡೆಗೆ ಹೋಗಿ ಹೀಗೆ ಒಂದು 4-5 ತಿಂಗಳು ಸಂಶಯದಲ್ಲೇ ಅದು ಹೋಗುತ್ತೆ. ಮತ್ತು ಯಾಕಂದರೆ ಇನ್ನೊಂದು ಅವ್ರಿಗೆ ಭಯ ಇರ್ತದೆ, ಈ ಕ್ಯಾನ್ಸರ್ ಇರ್ಬೋದಾ, ಇದ್ದರೆ ನಾನು ಏನು ಮಾಡೋದು. ಆ ಭಯದಿಂದ ಅದೊಂದು ಡಿನೈಲ್ ಅಂತ ಹೇಳ್ತೇವೆ ನಾವು, ಅದು ನನಗೆ ಕ್ಯಾನ್ಸರ್ ಅಲ್ಲ, ನಾನು ಯಾರಿಗೂ ಏನು ಕೆಟ್ಟದ್ದು ಮಾಡಲಿಲ್ಲ, ನಾನು ಒಳ್ಳೆಯವನು, ನನಗೆ ದೇವರಲ್ಲಿ ನಂಬಿಕೆ ಇದೆ, ಇದೆಲ್ಲ ಒಂದು ಡಿನೈಲ್ ಅಂತ ಹೇಳ್ತೇವೆ. ಅದು ಹ್ಯೂಮನ್ ರಿಯಾಕ್ಷನ್, ಅದು ಅಲ್ಲ ಸ್ಟಿಗ್ಮಲ್ಲ ಅಂದರೆ ಈ ಕ್ಯಾನ್ಸರ್ ಅಂತೇಳಿ ಭಯಾನಕ ಕಾಯಿಲೆ, ಅದೊಂದು ಸಿಂಪ್ಟಮ್ ಫಸ್ಟ್ ಬಂದ ಕೂಡಲೇ ಅದು ಇರಲಿಕ್ಕಿಲ್ಲ ಅಂತೇಳಿ ನಮಗೆ ಒಂದು ಹೋಪ್ ಇರುತ್ತಲ್ಲ, ಕ್ಯಾನ್ಸರ್ ಇರಬಾರ್ದು ಅಂತೇಳಿ, ಬೇರೆ ಏನಾದರೂ ಇನ್ಫ್ಲೇಮೇಷನ್ ಅಥವಾ ಇನ್ಫೆಕ್ಷನ್ ಇದ್ದು ಹೋಗಲಿ ಅಂತೇಳಿ. ಸೊ ಡಿನೈಲ್ ಅಂತ ಹೇಳೋದು ಅದಕ್ಕೆ. ಹಾಗೆ ಅದೊಂದು 4-5-6 ಇಲ್ಲಿ ಬರೋದೆಲ್ಲ 7-8 ತಿಂಗಳು ಬಿಟ್ಟು ಅವರಿಗೆ ನಾವು ಫಸ್ಟ್ ಈಗ ಕೇಳುವಾಗ ಇಲ್ಲಿ ಬಂದಮೇಲೆ ಅವ್ರು ಹೇಳ್ತಾರೆ, ಸರ್ 8 ತಿಂಗಳು ಮುಂಚೆ ನನಗೆ ಸ್ವಲ್ಪ ನುಂಗ್ಲಿಕ್ಕೆ ಕಷ್ಟ ಆಗಿತ್ತು, ಮತ್ತು ನಾನು ಸ್ವಲ್ಪ ಅದು ಸರಿ ಆಯಿತು, ಮತ್ತು ನೀರು ಕುಡಿದ ಮೇಲೆ ಮತ್ತೆ ಪುನಃ ಆಯಿತು, ಮತ್ತೆ ಪುನಃ ಆಯಿತು, ಹೀಗೆ 7-8 ತಿಂಗಳು ಮತ್ತೆ ಅಲ್ಲಿ ಡಾಕ್ಟ್ರ್ ನೋಡಿ ಮತ್ತೆ ಅವರು ರೆಫರ್ ಮಾಡಿ ಮತ್ತೆ ನಾವು ಎಂಡೋಸ್ಕೋಪಿ ಇಲ್ಲಿ ಬರುವಾಗ 8 ಮಂತ್ಸ್ ಆಗ್ತದೆ. ಸೊ ದಟ್ಸ್ ದ ಪ್ರಾಬ್ಲಮ್. ಲಕ್ಷಣಗಳು ರಿಪೀಟ್ ಆಗ್ತಾ ಇರ್ತದೆ ಆದರೂ ಕೂಡ ನೆಗ್ಲಿಜೆನ್ಸಿ ಮಾಡಿ, ರಿಪೀಟ್ ಮಾತ್ರ ಅದು ಜಾಸ್ತಿ ಆಗ್ತಾ ಇರ್ತದೆ. ಸೊ ಅವರಿಗೆ ಯಾವಾಗ ತಡ್ಸ್ಕೊಳ್ಳಿಕ್ಕೆ ಆಗೋದಿಲ್ಲ, ನಿಜವಾಗಿ ಅವರಿಗೆ ಭಯ ಆಗ್ತದೆ, ಆವಾಗ ಬರ್ತಾರೆ ಅವರು. ಬಟ್ ಭಯ ಪಡಬಾರ್ದು. ಸೊ ಫಿಯರ್ ದೇರ್ ಇಸ್ ನೋ ಸೊಲ್ಯೂಷನ್. ಸೊ ಫಸ್ಟ್ ಸಿಂಪ್ಟಮ್ಸ್ ಬಂದ ಕೂಡಲೇ ಬರಬೇಕು ಅವರು, ನಾನು ಫಸ್ಟ್ ಸ್ಟೇಜಲ್ಲಿ ಇರ್ತದೆ, ಆವಾಗ 90% ಗುಣ ಆಗ್ತದೆ. ಅಂದರೆ ಗುಣಲಕ್ಷಣಗಳನ್ನು ಯಾವುದೆಲ್ಲ ಅವರು ಐಡೆಂಟಿಫೈ ಮಾಡಿದ ತಕ್ಷಣ ಡಾಕ್ಟರ್ ತೋರಿಸಬೇಕು, 2 ವಾರ ಅಷ್ಟೇ, ಅದಕ್ಕಿಂತ ಜಾಸ್ತಿ ಲೇಟ್ ಮಾಡಬಾರ್ದು. ಓಕೆ ಸರ್, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತೆಗೆದು ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಕ್ಯಾನ್ಸರ್ನ ಕಾರಣಗಳು, ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲವನ್ನು ಹೇಳಿದೆ. ಈ ಗುಣಲಕ್ಷಣಗಳು ಕಂಡಾಗ ನಿಮ್ಮಲ್ಲಿ ಬಂದಾಗ ಮುಂದಿನ ಪ್ರೋಸೆಸ್ ಏನಿರ್ತದೆ ಸರ್? ಅದೇ ಈಗ ನಾನು ಹೇಳಿದಾಗೆ ಗುಣಲಕ್ಷಣ ಅಂದರೆ ಬಾಯಲ್ಲಿ ಇರುವಂಥದ್ದು ಹುಣ್ಣು ಅಥವಾ ನುಂಗ್ಲಿಕ್ಕೆ ಕಷ್ಟ ಆಗುವಂಥದ್ದು, ಕಿವಿ ನೋವು. ಸೊ ಅಂಥ ಈ ಗುಣಲಕ್ಷಣ ಇದ್ದವರು ನಮ್ಮ ಹತ್ರ ಬರುವಾಗ ನಾವು ಒಂದು ಪರೀಕ್ಷೆ ಮಾಡಬೇಕು, ಅವ್ರಿಗೆ ಫಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಬೇಕು. ಮತ್ತು ಅವರದ್ದು ಪರ್ಫಾರ್ಮೆನ್ಸ್ ಸ್ಟೇಟಸ್ ಅಂತೇಳಿದರೆ ಅವರು ಹೆಲ್ತ್ ಹೇಗೆ, ಫಿಟ್ ಇದ್ದಾರಾ, ಅದೆಲ್ಲ ನೋಡಬೇಕು. ಯೂಶ್ವಲಿ ಹುಣ್ಣು ನಾಲಿಗೆಯಲ್ಲಿದ್ದರೆ ಅಥವಾ ದೌಡೆಯಲ್ಲಿದ್ದರೆ ನಮಗೆ ಪರೀಕ್ಷೆ ಮಾಡುವಾಗ ನಾವು ಅದು ಸಿಂಪ್ಟಮ್ಸ್ ಅಂದರೆ ಗುಣಲಕ್ಷಣ ರೋಗಿಗಳು ನಮಗೆ ಹೇಳುವಂಥದ್ದು, ಸೈನ್ಸ್ ಅಂದರೆ ಡಾಕ್ಟರ್ ಪರೀಕ್ಷೆ ಮಾಡಿ ಅದನ್ನು ಎಲಿಸೇಟ್ ಮಾಡುವಂಥದ್ದು, ಅಂದರೆ ಡಾಕ್ಟ್ರಿಗೆ ಅದನ್ನು ಮುಟ್ಟಿದ ಮೇಲೆ ಪರೀಕ್ಷೆ ಮಾಡಿದ ಮೇಲೆ ರೋಗಿಗಳನ್ನು ನೋಡಿದ ಮೇಲೆ ಅವರ ಪರೀಕ್ಷೆಗೆ ಮತ್ತು ಅದನ್ನು ಸೈನ್ಸ್ ಅಂತ ಹೇಳೋದು. ಸೊ ಅದನ್ನು ನಾವು ಈಗ ಒಂದು ಹುಣ್ಣಿದ್ರೆ ಅದನ್ನು ಮುಟ್ಟಿ ನೋಡ್ತೇವೆ, ಅದರಲ್ಲಿ ಇಂಡ್ಯುರೇಷನ್ ಅಂತ ಹೇಳ್ತೇವೆ, ಅದಕ್ಕೆ ಸ್ವಲ್ಪ ಗಟ್ಟಿ ಇದೆಯಾ, ಮತ್ತು ಅದರದ್ದು ಮಾರ್ಜಿನ್ಸ್ ಹೇಗಿದೆ, ಅಂದರೆ ಗಾಯ ಇದ್ದರೆ ಅದರ ಮಾರ್ಜಿನ್ ಇವರ್ಟೆಡ್ ಅಂತ ಹೇಳ್ತೀವಿ, ಹೀಗೆ ಇರುವಂಥದ್ದು. ಸೊ ಅದು ಇವರ್ಟೆಡ್ ಮಾರ್ಜಿನ್ಸ್ ಇದೆಯಾ, ಬ್ಲೀಡಿಂಗ್ ಇದೆಯಾ, ಮುಟ್ಟುವಾಗ ರಕ್ತ ಬರ್ತದೆ, ಇಂಥದ್ದೆಲ್ಲ ಅದು ನಾವು ಮುಟ್ಟುವಾಗ ನಮ್ಗೆ ಗೊತ್ತಾಗ್ತದೆ ಇದು ಮೋಸ್ಟ್ಲಿ ಕ್ಯಾನ್ಸರ್ ಇರ್ಬೋದು ಅಂತೇಳಿ. ಸೊ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳೋದು, ಮತ್ತು ಇಲ್ಲಿ ಕುತ್ತಿಗೆದು ಪರೀಕ್ಷೆ ಮಾಡ್ತೇವೆ, ಮತ್ತು ಅವ್ರ ಬೇರೆ ಭಾಗದಲ್ಲಿ ಅಂದರೆ ಇಲ್ಲಿ ಲಿಂಫ್ ನೋಡ್ ಏನಾದರೂ ಕುತ್ತಿಗೆಯಲ್ಲಿ ನೋಡು ಲಿಂಫ್ ನೋಡ್ ಅಂತ ಹೇಳ್ತೀವಿ, ಆ ಭಾಗದಿಂದ ಕೆಳಗೆ ಬೇರೆ ಕಡೆಗೆ ಸ್ಪ್ರೆಡ್ ಆಗಿದೆ ಅಂತೇಳಿ ಅದೊಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ನೋಡೋದು. ಮತ್ತು ಇಲ್ಲಿ ಕಂಕಳದಲ್ಲಿ ಏನಾದರೂ ಹೋಗಿದೆ, ಲಿವರ್ ಅದನ್ನೆಲ್ಲ ಪರೀಕ್ಷೆ ಮಾಡ್ತೇವೆ. ಮತ್ತು ಆವಾಗ ನಮಗೆ ಒಂದು ಈ ಸಂಕೇತ ಇರ್ತದೆ, ಈ ಕ್ಯಾನ್ಸರ್ ಇರ್ಬೋದು, ಸಾಧಾರಣ ಈ ಸ್ಟೇಜಿಗೆ ಇರ್ಬೋದು, ಫಸ್ಟ್ ಸ್ಟೇಜಾ, ಸೆಕೆಂಡಾ, ಅಥವಾ ಥರ್ಡ್ ಇರ್ಬೋದು ಅಂತ. ಮತ್ತು ಒಂದು ಸರ್ತಿ ನಮಗೆ ಇದು ಡೌಟ್ ಇದ್ದ ಮೇಲೆ ಎಲ್ಲ ಕ್ಯಾನ್ಸರ್ಗಳಿಗೆ ಫಸ್ಟ್ ನಾವು ಬಯಾಪ್ಸಿ ಮಾಡಬೇಕು. ಬಯಾಪ್ಸಿ ಅಂದರೆ ಒಂದು ಸಣ್ಣ ಪೀಸ್ ತೆಗೆದ್ವಿ, ನಾಲಿಗೆಯಲ್ಲಿ ಆದರೆ ಅದು ಹುಣ್ಣಿಂದ ಒಂದು ಇಷ್ಟೇ ಒಂದು 2 ಮಿಲಿಮೀಟರ್ ಅಷ್ಟು ಪೀಸ್ ತೆಗೆದ್ರೂ ಸಾಕು. ಅದು ತೆಗೆದ ಮೇಲೆ ಅದು ಟೆಸ್ಟಿಗೆ ಕಳಿಸ್ತೇವೆ ನಾವು, ಆ ಟೆಸ್ಟಲ್ಲಿ ಅದು ಕನ್ಫರ್ಮ್ ಆಗ್ತದೆ ಅದು ಕ್ಯಾನ್ಸರ್ ಹೌದಾ ಅಲ್ಲ, ಮತ್ತು ಹೌದಂತಾದರೆ ಯಾವ ಟೈಪ್ ಕ್ಯಾನ್ಸರ್ ಅಂತೇಳಿ. ಅಂದರೆ ಎಲ್ಲ ಭಾಗದಲ್ಲಿ ನಾವು ಕ್ಯಾನ್ಸರ್ ಹೇಳಿಕೊಳ್ಳೆ ಒಂದೇ ಟೈಪ್ ಇರೋದಿಲ್ಲ. ಈಗ ನಾಲಿಗೆಯಲ್ಲೆಲ್ಲ ಇರುವಂಥದ್ದು ಯೂಶ್ವಲಿ 90% ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತೇವೆ ನಾವು, ನಾಲಿಗೆಯ ಕವರ್ ಮೇಲಿಂದ ಬರುವಂಥ ಕ್ಯಾನ್ಸರ್ ಅದು, ಅಥವಾ ಈ ದವಡೆ ಮೇ ಕವರಲ್ಲಿ ಇರ್ತದೆ ಮ್ಯೂಕೋಸ್ ಅಂತೇಳಿ, ಅದರಿಂದ ಬರುವಂಥ ಕ್ಯಾನ್ಸರ್ 90% ಸ್ಕ್ವಾಮಸ್. ಆದರೂ ಬೇರೆ ಇರ್ಬೋದು, ಲಿಂಫೋಮಾ ಇರ್ಬೋದು, ಎಡಿನೋ ಕಾರ್ಸಿನೋಮಾ ಗ್ಲ್ಯಾಂಡಿಂದ ಬರುವಂಥದ್ದು ಇರ್ಬೋದು, ಮೆಲನೋಮಾ ಇರ್ಬೋದು, ಬೇರೆ ಬೇರೆ ಅದರಲ್ಲೂ ಬೇರೆ ಬೇರೆ ಥರ ಬೇರೆ ಬೇರೆ ಕ್ಯಾನ್ಸರ್ ಇದೆ. ಆದರೆ ಕಾಮನ್ ಇದು ಈ ಸ್ಮೋಕಿಂಗ್ ಎಲ್ಲ ಮಾಡಿದರೆ ಸ್ಕ್ವಾಮಸ್ ಕಾರ್ಸಿನೋಮಾ ಅಂತೇಳಿ. ಬಯಾಪ್ಸಿ ಆದಮೇಲೆ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯಿತು. ಸೊ ಅದಾದ ಮೇಲೆ ನಮಗೆ ಸ್ಟೇಜ್ ಅಂದರೆ ಯಾವ ಹಂತದಲ್ಲಿದೆ ಅಂತೇಳಿ ಅದನ್ನು ನಾವು ನೋಡಬೇಕು. ಅಂದರೆ
ಎಲ್ಲ ಟ್ರೀಟ್ಮೆಂಟ್ ಈ ಸ್ಟೇಜ್ ಮೇಲೆ ಹೊಂದಿಕೊಂಡು ಉಂಟು. ಫಸ್ಟ್ ಸ್ಟೇಜ್ ಆದರೆ ಗುಣ ಆಗುವ ಲಕ್ಷಣ ಚಾನ್ಸಸ್ ಜಾಸ್ತಿ, ಟ್ರೀಟ್ಮೆಂಟ್ ಬೇರೆ. ಸೊ ಈಗ ಸ್ಟೇಜಿಂಗ್ ಮಾಡುವಾಗ ನಾವು ನಾಲಿಗೆಯಲ್ಲಿ ಒಂದು ಹುಣ್ಣು ನೋಡಿದೆ, ಅದು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯಿತು. ಮತ್ತೆ ನಾವು MRI ಮಾಡ್ತೇವೆ ನಾಲಿಗೆದು, ಅದರಲ್ಲಿ ಎಷ್ಟು ಡೀಪ್ ಹೋಗಿದೆ ಅಂತೇಳಿ. ನಮ್ಮ ಕೈಯಲ್ಲಿ ಮುಟ್ಟುವಾಗ ಅದೊಂದು 5 mm ಇರ್ಬೋದು, ಆದರೆ MRIಯಲ್ಲಿ ಒಳಗಡೆ 1 cm ಡೀಪ್ ಹೋಗಿರ್ಬೋದು, ಜಾಸ್ತಿ ಹೋಗಿರ್ಬೋದು. ಅದು MRI ಮಾಡಿ ಅದನ್ನು ನೋಡ್ತೇವೆ, ನಾಲಿಗೆದು ಡೆಪ್ತ್ ಎಷ್ಟು ಕ್ಯಾನ್ಸರ್ ಇದೆ ಅಥವಾ ಬೇರೆ ಜಾಗದಲ್ಲಿ. ಮತ್ತು ಅದು ನಾಲಿಗೆಯಿಂದ ನೆಕ್ಕಿಗೆ ಒಂದು ಆಚೆ ಸ್ಪ್ರೆಡ್ ಆಗಿದೆಯಾ ನೋಡಿದೆ, ಮತ್ತು ಎರಡು ಸೈಡಲ್ಲಿ ಉಂಟಾ ನೋಡ್ತೇವೆ. ಮತ್ತು CT ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನ್ ಕೂಡ ಕೆಲವು ಸರ್ತಿ ಮಾಡ್ತೇವೆ, ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಂತೇಳಿ, ಅಂದರೆ ಶ್ವಾಸಕೋಶದಲ್ಲಿ ಇದೆಯಾ, ಲಿವರಲ್ಲಿದೆಯಾ. ಹಾಗೆ ಯೂಶ್ವಲಿ ಈ ಬಾಯಿ ಮತ್ತು ಗಂಟ್ಲು ಕ್ಯಾನ್ಸರ್ ಈ ಜಾಗದಲ್ಲೇ ಇರುತ್ತೆ 80%. ಅದು ಶ್ವಾಸಕೋಶ ಅಥವಾ ಲಿವರಿಗೆ ಅಥವಾ ಬ್ರೈನಿಗೆ ಸ್ಪ್ರೆಡ್ ಆಗೋದು ಕಡಿಮೆ. ಈಗ ಸ್ತನದ ಕ್ಯಾನ್ಸರ್ ಆದರೆ ಅದು ಹೈ ರಿಸ್ಕ್, ಬೇರೆ ಕಡೆಯಲ್ಲೆಲ್ಲ ಸ್ಪ್ರೆಡ್ ಆಗೋದು. ಆದರೆ ಈ ಓರಲ್ ಕ್ಯಾವಿಟಿ ಮತ್ತು ಇದು ಥ್ರೋಟ್ ಕ್ಯಾನ್ಸರ್ ಯೂಶ್ವಲಿ ಈ ಜಾಗದಲ್ಲೇ ಇರುತ್ತೆ. ಸೊ ಇಲ್ಲೇ ಅದಂದರೆ ತುಂಬ ಲಿಂಫ್ ನೋಡ್ಸ್ ಇದೆ ಫಿಲ್ಟರ್ ಥರ, ಅದು ಬೇರೆ ಕಡೆ ಸ್ಪ್ರೆಡ್ ಆಗಲಿಕ್ಕೆ ಬಿಡಲ್ಲ. ಸೊ ಹಾಗೆ ಅದು ಯೂಶ್ವಲಿ ಇಟ್ ವಿಲ್ ಬಿ ಇನ್ ದಿಸ್ ಸ್ಟೇಜ್. ಸೊ ನಮಗೆ ಸ್ಟೇಜ್ ಗೊತ್ತಾಗಬೇಕಾದ್ರೆ ಈ CT ಸ್ಕ್ಯಾನ್, MRI, ಪೆಟ್ ಸ್ಕ್ಯಾನ್ ಇದರ ಮೂಲಕ ನಮಗೆ ಈ ಕ್ಯಾನ್ಸರ್ ಯಾವ ಭಾಗದಲ್ಲಿದೆ ಅಂತೇಳಿ, ಯಾವ ಹಂತದಲ್ಲಿದೆ ಅಂತೇಳಿ ಗೊತ್ತಾಗ್ತದೆ. ಮತ್ತು ಈ ಕ್ಯಾನ್ಸರಲ್ಲಿ 4 stages ಇದೆ, ಈ ಬಾಯಿ ಕ್ಯಾನ್ಸರ್ ಮತ್ತು ಥ್ರೋಟ್ ಕ್ಯಾನ್ಸರಲ್ಲಿ ಎಲ್ಲ ಕ್ಯಾನ್ಸರಲ್ಲಿ ಇರುತ್ತೆ. ಸೊ ಅದರಲ್ಲಿ Stage 1, Stage 2, Stage 3, Stage 4 ಅಂತೇಳಿ. ಸಣ್ಣದಿದ್ದರೆ Stage 1 ಅಂತ ಹೇಳ್ತೀವಿ. ಇಲ್ಲಿ ಲಿಂಫ್ ನೋಡ್ ಒಂದು ಸೈಡ್ ಬಂದರೆ Stage 2, ಇಲ್ಲಿ ಒಂದು 2-3 ಇದ್ದರೆ Stage 3, ಇಲ್ಲಿದ್ದರೆ Stage 4A ಅಂತ ಹೇಳ್ತೇವೆ. ಲಿವರ್ ಬ್ರೈನಿಗೆ ಹೋದರೆ Stage 4B ಅಂತ ಹೇಳ್ತೇವೆ. ಸೊ ಈ ಕ್ಯಾನ್ಸರಲ್ಲಿ ಡಯಾಗ್ನೋಸ್ ಇದ್ದಾದಮೇಲೆ ಸ್ಟೇಜಿಂಗ್ ಮಾಡಬೇಕು, ಯಾಕಂದರೆ ಅದರಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ಗಳು. ಯಾಕಂದರೆ ಈ ಕಾಯಿಲೆಯಲ್ಲಿ ಒಂದು ನಮಗೆ ನೆನಪಿರಬೇಕು, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಅಂದರೆ ಈ ಇದು ನಮ್ಮ ಒಂದು ಹೆಜ್ಜೆ ಹಿಂದೆ ಹೆಜ್ಜೆ ಹಾಕುವಂಥದ್ದು ಅಲ್ಲ. ಈಗ ಕೆಲವು ಸರ್ತಿ ನಾವು ಬೇರೆ ಕಾಯಿಲೆಯಲ್ಲಿ, ನಾನ್ ಕ್ಯಾನ್ಸರಸ್ ಕಾಯಿಲೆಯಲ್ಲಿ ಒಂದು ಸರ್ತಿ ಅದು ಆಪರೇಷನ್ ಮಾಡಿ ಮಾಡಿದ ಮೇಲೆ ಸಪೋಸ್ ಏನು ಸರಿ ಇಲ್ಲ, ಮತ್ತೆ ಪುನಃ ಮಾಡ್ಬೋದು. ಈಗ ಹರ್ನಿಯಲ್ಲಿ ಪರೀಕ್ಷೆ ಅಂತ ಬಹಳ ಪ್ರಮುಖವಾದದ್ದು. ಸ್ಟೇಜಿಂಗ್ ಎಲ್ಲ ಇನ್ಫಾರ್ಮೇಶನ್ ನಮಗಿರಬೇಕು ಟ್ರೀಟ್ಮೆಂಟ್ ಶುರು ಮಾಡೋ ಮುಂಚೆ. ಈಗ ಟ್ರೀಟ್ಮೆಂಟ್ ಆದ್ಮೇಲೆ ನಾವು ಮತ್ತೆ ಇದು ಮಾಡ್ಬೋದಿತ್ತು ಅದರ ಬೇಸ್ ಮೇಲೆ. ಮತ್ತೆ ನಮ್ಮ ಕ್ಯಾನ್ಸರಲ್ಲಿ ಯಾವುದು ಟ್ರೀಟ್ಮೆಂಟ್ ಸೆಕೆಂಡ್ ಟೈಮ್ ಮಾಡೋದು ಕಷ್ಟ, ಯಾಕಂದ್ರೆ ಎಲ್ಲ ಇಸ್ ಓನ್ಲಿ ಒನ್ ಚಾನ್ಸ್. ರೇಡಿಯೇಷನ್ ಒಂದೇ ಸರ್ತಿ ಕೊಡ್ಬೋದು ಗುಣಮುಖ ಆಗಬೇಕಾದ್ರೆ ಆ ಭಾಗದಲ್ಲಿ, ಆ ಕ್ಯಾನ್ಸರಿಗೆ ಸರ್ಜರಿ ಒಂದೇ ಸರ್ತಿ ಮಾಡ್ಬೋದು, ಕೀಮೊಥೆರಪಿ ಒಂದೇ ಸರ್ತಿ ಕೊಡ್ಬೋದು. ಹಾಗಿರುವಾಗ ನಮ್ಮ ಪ್ಲ್ಯಾನ್ ಶುಡ್ ಬಿ ವೆಲ್ ಡನ್ ಬಿಫೋರ್ ದಿ ಇನಿಷಿಯೇಷನ್ ಆಫ್ ಟ್ರೀಟ್ಮೆಂಟ್. ಗಡಿಬಿಡಿ ಮಾಡಲಿಕ್ಕಿಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ಅದನ್ನು ಉದ್ದ ಎಳಿಲಿಕ್ಕೂ ಆಗೋದಿಲ್ಲ. ಒಂದು ವಾರದೊಳಗೆ, 5 ದಿನದಿಂದ 1 ವಾರದೊಳಗೆ ಈಗ ಒಬ್ಬರು ರೋಗಿ ಬಂದ ಮೇಲೆ ಟ್ರೀಟ್ಮೆಂಟ್ ಚಿಕಿತ್ಸೆ ಸ್ಟಾರ್ಟ್ ಮಾಡಲೇಬೇಕು. ನಾನು ಕೆಲವು ಸರ್ತಿ ಕೆಲವು ಆಸ್ಪತ್ರೆಯಲ್ಲಿ ನೋಡ್ತೇನೆ, ಅಂದರೆ ಪಾಪ ದೂರ ಹೊರತಾಗ ಹೋಗ್ತಾರೆ, ಬಾಂಬೆ, ಬ್ಯಾಂಗ್ಳೂರೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆ, ಅಲ್ಲಿ ತುಂಬ ಕ್ರೌಡ್ ಇರ್ತದೆ, ಅವ್ರಿಗೇನು ಮಾಡಲಿಕ್ಕಾಗಲ್ಲ, 1000 ಪೇಷೆಂಟ್ ಎಲ್ಲ ಇರ್ತಾರೆ. ಸೊ ಅವರಿಗೆ ಬಯೋಪ್ಸಿ ಬರಲಿಕ್ಕೆ 1 ತಿಂಗಳಾಗ್ತದೆ, ಟ್ರೀಟ್ಮೆಂಟ್ ಶುರು ಮಾಡುವಾಗ 3 ತಿಂಗಳಾಗ್ತದೆ. ಅಂಥದ್ದಲ್ಲಿ ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ಮಾಡಲಿಕ್ಕೆ ಕೂಡದು. ಸೊ ನೀವು ಒಂದು ವಾರದೊಳಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದೆ ಅಂಥ ಪೇಷೆಂಟನ್ನು ತೊಗೊಳ್ಬೇಕು. ಇಲ್ಲದಿದ್ದರೆ ನಾವು 3 ತಿಂಗಳು ಬಿಟ್ಟು ಮಾಡ್ತೇನೆ, ಬಯೋಪ್ಸಿ ಇವತ್ತು ಮಾಡಿದ್ದೇನೆ, 1 ತಿಂಗಳು ಬಿಟ್ಟು ಬನ್ನಿ, ಹೀಗೆ ಹೇಳಿದರೆ ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಡೆಯೋದಿಲ್ಲ. ಅಂದರೆ ಜಾಸ್ತಿ ಟೈಮ್ ಇಡುವ ಹಾಗಿಲ್ಲ, ಕಾಯುವ ಹಾಗಿಲ್ಲ. ಜೊತೆಗೆ ತಾವು ಹೇಳಿದ ಹಾಗೆ ಈಗ ಸ್ಟೇಜ್, ಈಗ ಇಲ್ಲಿ ಓರಲ್ ಕ್ಯಾನ್ಸರ್ ಇದ್ದು ಹರಡುವಂತಹ ಇದು ವೇಗ ಸ್ವಲ್ಪ ಕಡಿಮೆ ಅಂತ ಹೇಳ್ತೀರ? ಅಲ್ಲ, ಅಂದರೆ ಅದು ಲೋಕಲ್ ಸ್ಪ್ರೆಡ್ ಅಂತ ಹೇಳ್ತೇವೆ. ಆದರೂ ಅದು ಡೀಪ್ ಹೋದರೆ ತುಂಬ ಕಷ್ಟ ಗುಣ ಮಾಡಲಿಕ್ಕೆ. ಅಂದರೆ ಈ ಫಿಲ್ಟರ್ಗಳು ಅಂದರೆ ಲಿಂಫ್ ನೋಡಿಂದ ಅದನ್ನು ಬೇರೆ ಕಡೆ ಹೋಗುವನ್ನು ತಡೆಸ್ಕೊಳ್ತದೆ ಅದು. ಆದರೆ ಇಲ್ಲಿ ನಾಲಿಗೆಯಲ್ಲೆಲ್ಲ ಡೀಪ್ ಹೋದರೆ, ಅಂದರೆ ನಾಲಿಗೆ ಈಗ ಮೂಮೆಂಟ್ ಕಡಿಮೆ ಇದ್ದರೆ ಅದು 4th stage ಆಯಿತು. ಅಂದರೆ ನಾಲಿಗೆ ಹೊರಗಾಕುವಾಗ ಕರೆಕ್ಟ್ ಹೊರಗೆ ಬರಬೇಕದು ಹುಣ್ಣಿದ್ದ ಮೇಲೆ. ಅದು ನಾಲಿಗೆ ಹೊರಗಾಕುವಾಗ ಒಂದು ಸೈಡಿಗೆ ಹೋಯ್ತು ಅಂತ ಹೇಳಿದರೆ ಮತ್ತೆ ಗುಣ ಮಾಡಲಿಕ್ಕೆ ಆಗೋದಿಲ್ಲ. ಅದು 3 ತಿಂಗಳೊಳಗಾಗ್ತದೆ. ಈಗ ಹುಣ್ಣು ಬಂದ ಮೇಲೆ 3-4 ತಿಂಗಳಲ್ಲಿ ಅದು ಒಂದು ಸೈಡಿಗೆ ಹೋಗ್ತದೆ, ಅಂದರೆ ಅದು ಡೀಪ್ ಆಯ್ತು ಅಂತೇಳಿ ಆಯ್ತು ಅರ್ಥ. ಬೇರೆ ಭಾಗದಲ್ಲಿ ಸ್ಪ್ರೆಡ್ ಆಗದಿದ್ರು ಇಲ್ಲಿ ಜಾಸ್ತಿ ಇದ್ದರೂ ಗುಣ ಮಾಡಲಿಕ್ಕೆ ಕಷ್ಟ. ಅಂದರೆ ಮೇಲ್ನೋಟಕ್ಕೆ ಯಾವುದು ಕಾಣಿಸದೇ ಇರ್ಬೋದು. ಹಾಂ, ಕಾಣಿಸದೇ ಇರ್ಬೋದು. ಆದರೆ ಸಿಂಪ್ಟಮ್ಸ್ ಮತ್ತು MRI ಮಾಡುವಾಗ ಗೊತ್ತಾಗ್ತದೆ ಯಾವ ಸ್ಟೇಜ್ ಅಂತೇಳಿ. ಡಾಕ್ಟರ್, ಈ ನಾಲಿಗೆಯಲ್ಲಿ ಕ್ಯಾನ್ಸರ್ ಆದಾಗ ಅದರದ್ದು ಪೀಸ್ ತೆಗೆದು ಪರೀಕ್ಷೆಗೆ ಕಳಿಸ್ಬೋದು. ಸೊ ಈಗ ವಾಯ್ಸ್ ಬಾಕ್ಸ್ ಇರ್ಬೋದು ಅಥವಾ ಗಂಟಲಿನಲ್ಲಿ ಕ್ಯಾನ್ಸರ್ ಆದಾಗ ಯಾವ ರೀತಿ ಪರೀಕ್ಷೆ ಮಾಡ್ಬೋದು? ಅದೇ ಈಗ ನೀವು ಕೇಳಿದಾಗೆ, ನಾಲಿಗೆ ಆದರೆ ಅಥವಾ ದವಡೆಯಲ್ಲಿ ಅಥವಾ ಈ ಲಿಪ್ಸಲ್ಲಿ ಕ್ಯಾನ್ಸರ್ ಆದರೆ ನಮ್ಗೆ ಕಾಣ್ತದೆ. ಸೊ ಡೈರೆಕ್ಟ್ ಅಲ್ಲಿಂದ ಒಂದು ಪೀಸ್ ತೆಗಿಬೋದು. ಆದರೆ ಈಗ ವಾಯ್ಸ್ ಬಾಕ್ಸ್ ಅಂದರೆ ಲ್ಯಾರಿಂಗ್ಸ್ ಅಂತ ಹೇಳ್ತೇವೆ, ವೋಕಲ್ ಕಾರ್ಡ್ ಅಥವಾ ಹೈಪೋಫ್ಯಾರಿಂಗ್ಸ್ ಹಿಂದ್ಗಡೆ ಗಂಟ್ಲು ಫ್ಯಾರಿಂಗ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ನಮಗೆ ನೋಡಲಿಕ್ಕೆ ಒಂದು ಮಿರರ್ ಇರ್ತದೆ ಲ್ಯಾರಿಂಗೋಸ್ಕೋಪ್ ಅಂತೇಳಿ. ಅದನ್ನು ಐಡಿಯಲ್ ಆಗಿ ನಮ್ಮ ಕಾಯಿಲೆ ಇಲ್ಲಂತೆ ಕಾಣ್ತದೆ.
ಕೆಲವು ಸರ್ತಿ ನಾಲಿಗೆ ಬುಡದಲ್ಲೆಲ್ಲ ಆ ಮಿರರ್ ಮುಖಾಂತರ ಮತ್ತು ಈ ಬಯಾಪ್ಸಿ ಫೋರ್ಸೆಪ್ಸಿಂದ ತೆಗಿಬೋದು. ನಿಜವಾಗಿ ಇಲ್ಲಿವರೆಗೆ ತ್ರೋಟಲ್ಲಿದ್ದರೆ ಈಗ ಹೊರಗಿಂದ ಡೈರೆಕ್ಟ್ ವಿಷನಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಅವರಿಗೆ ಅಡ್ಮಿಟ್ ಮಾಡಿ ಡಿ ಎಲ್ ಸ್ಕೋಪಿ ಅಂತೇಳಿ ಉಂಟು, ಅದಕ್ಕೆ ಬೋಧ ತಪ್ಪಿಸಿ ಎನೆಸ್ಥೇಸಿಯಾ ಕೊಟ್ಟು ನಮ್ಗೆ ಕಾಣ್ತದೆ, ಆದರೆ ತೆಗಿಲಿಕ್ಕೆ ಆಗೋದಿಲ್ಲ. ಕೆಳಗಡೆ ನಾವು ಮಿರರ್ ಕೊಟ್ಟಾಗೆ ಈಗ ಮಿರರ್ ಬಾಯಿ ಒಳಗೆ ಹಾಕುವಾಗ ಕೆಳಗಡೆ 70 ಡಿಗ್ರಿ ಅಥವಾ 90 ಡಿಗ್ರಿ ಕೆಳಗಡೆ ಹೇಗುಂಟು ಅದು ರಿಫ್ಲೆಕ್ಟ್ ಆಗಿ ನಮ್ಗೆ ಕಾಣುತ್ತೆ ಹೊರಗಡೆಯಿಂದ ಕೆಳಗಡೆ ಗೆಡ್ಡೆ ಇದೆ ಅಂತೇಳಿ. ಆದರೆ ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು 5-6 ಸೆಂಟಿಮೀಟ್ರಲ್ಲಿ ಡೀಪ್ ಇರ್ತದೆ. ಇಲ್ಲಿ ನಾವು ಇಲ್ಲಿಂದ ನೋಡೋದು ಇಲ್ಲಿರ್ತದೆ. ಸೊ ಅದಕ್ಕೆ ಡಿ ಎಲ್ ಸ್ಕೋಪಿ ಅಂತೇಳಿದೆ. ಅದು ಇವತ್ತು ಅಡ್ಮಿಟ್ ಆದರೆ ಅವ್ರು ನಾಳೆ ಬಯಾಪ್ಸಿ ಆದಮೇಲೆ ಡಿಸ್ಚಾರ್ಜ್ ಮಾಡ್ಬೋದು. ಅದೊಂದು 15 ಮಿನಿಟ್ಸ್ ಅದು ಪ್ರೊಸೀಜರ್. ಆದರೆ ಅದು ಅಂತ ಈ ಥ್ರೋಟ್ ಕ್ಯಾನ್ಸರಿಗೆ ಅಥವಾ ವೋಕಲ್ ಕಾರ್ಡ್ ಕ್ಯಾನ್ಸರಿಗೆ ಅಡ್ಮಿಟ್ ಮಾಡಿಯೇ ಅದನ್ನು ಬಯಾಪ್ಸಿ ಮಾಡುವಂಥದ್ದೊಂದು ಸಂದರ್ಭ ಬರ್ತದೆ. ಸೊ ಆದರೆ ಅದನ್ನು ಮತ್ತೆ ಪ್ರೊಸೀಜರ್ ಸೇಮ್, MRI CT ಪೆಟ್ ಅದೆಲ್ಲ ಮಾಡಬೇಕು ಸ್ಟೇಜ್ ಮಾಡಲಿಕ್ಕೆ. ಆದರೆ ಬಯಾಪ್ಸಿ ತೆಗೆಯುವ ಪ್ರೊಸೀಜರ್ ಅದು ಅಡ್ಮಿಟ್ ಮಾಡುವ ಅವಶ್ಯಕತೆ ಬರ್ಬೋದು. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಆಮೇಲೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೆ, ಈ ಕಾಯಿಲೆಯಲ್ಲಿ ಚಿಕಿತ್ಸೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಭಾಗ. ಸೊ ಈ ಚಿಕಿತ್ಸೆ ಹಂತಕ್ಕೆ ಬಂದಾಗ ತಾವು ಯಾವೆಲ್ಲ ಚಿಕಿತ್ಸೆಯನ್ನು ಈ ಕಾಯಿಲೆಗೆ ನೀಡಬಹುದು? ಈ ಕ್ಯಾನ್ಸರಲ್ಲಿ, ಯಾವ ಕ್ಯಾನ್ಸರಲ್ಲಿ ನಾವು ಚಿಕಿತ್ಸೆ ಮಾಡುವಾಗ ನಾವೊಂದು 2-3 ಎಂಥ ನಮ್ಮ ಉದ್ದೇಶಗಳಿರ್ತವೆ. ಒಂದು ಗುಣಮುಖ ಆಗುವಂಥದ್ದು, ಅದು ಫಸ್ಟ್ ಪ್ರೈಮರಿ ಏಮ್ ಅಂತ ಹೇಳೋದು. ಅಂದರೆ ಕ್ಯಾನ್ಸರ್ ಕಾಯಿಲೆಯಿಂದ ಅವರು ಗುಣಮುಖ ಆಗಬೇಕು, ದಟ್ ಈಸ್ ಫಸ್ಟ್ ಏಮ್. ಸೆಕೆಂಡ್ ಫಂಕ್ಷನಲ್ ಅಂತ ಹೇಳ್ತೇವೆ. ಅಂದರೆ ಸಪೋಸ್ ನಾಲಿಗೆಯಲ್ಲಿ ಆದರೆ ಮಾತು ಸರಿ ಇರಬೇಕು, ಮತ್ತು ಊಟ ಮಾಡಲಿಕ್ಕೆ ಆಗಬೇಕು. ಒಂದು ಫಸ್ಟ್ ಕ್ಯಾನ್ಸರ್ ಗುಣ ಆಗಬೇಕು. ಸೆಕೆಂಡ್ ಫಂಕ್ಷನಲ್, ಅಂದರೆ ಫಂಕ್ಷನ್ ಸರಿ ಇರಬೇಕು, ನಾಲಿಗೆದು ನುಂಗುವಂಥದ್ದು ಅಥವಾ ವಾಯ್ಸ್ ಮಾಡ್ಯುಲೇಷನ್, ಅಂದರೆ ಆ ಭಾಗದಲ್ಲಿ ಆಗುವಂಥ ಆಕ್ಟಿವಿಟಿಗೆ ಯಾವುದೇ ತೊಂದರೆ ಆಗಬಾರ್ದು. ಬಟ್ ದಟ್ ಈಸ್ ಸೆಕೆಂಡ್ ಇಂಪಾರ್ಟೆಂಟ್, ಅದು ಪ್ರಯಾರಿಟಿ ಅಂತ ಹೇಳ್ತೇವೆ. ನೀವು ಫಸ್ಟ್ ಪ್ರಯಾರಿಟಿ ಕೊಡೋದು ಗುಣ ಆಗಲಿಕ್ಕೆ, ಸೆಕೆಂಡ್ ಪ್ರಯಾರಿಟಿ ಕೊಡೋದು ಫಂಕ್ಷನ್, ಅಂದರೆ ಥರ್ಡ್ ಪ್ರಯಾರಿಟಿ ಕೊಡೋದು ಕಾಸ್ಮೆಟಿಕ್ ಅಂದರೆ ಲುಕ್ಸ್. ಈಗ ಇಲ್ಲಿ ಚೀಕಲ್ಲಿ ಕ್ಯಾನ್ಸರ್ ಇದೆ, ನೀವು ಅದನ್ನು ಫುಲ್ ತೆಗೆದು ಇಲ್ಲಿಂದ ಫ್ಲ್ಯಾಪನ್ನು ಇಡ್ತೀರಿ, ಆವಾಗ ಅವನ ಬಾಯಿ ಮುಖ ಹೀಗೆ ಆಗ್ತದೆ. ಸೊ ಅವನಿಗೆ ಈಗ ಸೊಸೈಟಿಯಲ್ಲಿ ಹೋಗುವಾಗ ಬೇರೆಯವರು ನೋಡ್ತಾರೆ, ಅವನೊಂದು ಮಾನಸಿಕವಾಗಿ ಅವನಿಗೆ ಒಂದು ಹಿಂಸೆ ಆಗ್ತದೆ. ಯಾಕಂದರೆ ಹೊರಗೆ ಹೋಗ್ಲಿಕ್ಕೆ, ಫಂಕ್ಷನ್ ಹೋಗ್ಲಿಕ್ಕೆ, ಮದುವೆ ಹೋಗ್ಲಿಕ್ಕೆ ಎಲ್ಲ ತೊಂದರೆ. ಯಾಕಂದರೆ ನೀವು ಇಷ್ಟು ಇಲ್ಲಿ ನಾವು ತೆಗೆದು ಬೇರೆ ಕಡೆಯಿಂದ ಒಂದು ಫ್ಲ್ಯಾಪ್ ಹಾಕುವಾಗ ಅದು ಶೇಪ್ ಸರಿ ಬರ್. ಸೊ ಥರ್ಡು ಅದು ಶೇಪ್, ಅದು ಸರಿ ಇರಬೇಕು. ಸೊ ಆದರೆ ಪ್ರಯಾರಿಟಿ ಫಸ್ಟ್ ಕ್ಯೂರ್, ಸೆಕೆಂಡ್ ಫಂಕ್ಷನ್, ಥರ್ಡ್ ಅವನಿಗೆ ಸಾಮಾಜಿಕವಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ನಮ್ಮ ಆಪ್ರೇಷನ್ಗಿಂತ ಮುಂಚೆ ಅಥವಾ ರೇಡಿಯೇಷನ್ಗಿಂತ ಮುಂಚೆ ಅಥವಾ ಕೀಮೊಥೆರಪಿಗಿಂತ ಮುಂಚೆ ಅವನು ಹೇಗಿದ್ದಾನೆ ಅದನ್ನು ಕ್ವಾಲಿಟಿ ಆಫ್ ಲೈಫ್ ಮತ್ತು ಲುಕ್ಸನ್ನು ಇದು ಮಾಡುವಂಥದ್ದು. ಸೊ ಮೂರು ನಮ್ಮ ಉದ್ದೇಶ, ಮೂರು ಬಾರಿ ಒಳ್ಳೆಯ ಉತ್ತಮ ಉದ್ದೇಶಗಳು. ಹೌದು, ಆದರೆ ಆದರೆ ಪ್ರಯಾರಿಟಿ ಕ್ಯೂರ್ ಫಸ್ಟ್. ಓಕೆ, ಸೊ ಟ್ರೀಟ್ಮೆಂಟ್ ವೈಸ್ ಯಾವೆಲ್ಲ ಟ್ರೀಟ್ಮೆಂಟ್ಗಳಿವೆ ಸರ್? ಅದೇ ನಾನೀಗ ಫಸ್ಟ್ ಆ ಉದ್ದೇಶ ಹೇಳಿದೆ. ಯಾಕಂದರೆ ಕೆಲವು ಸರ್ತಿ ನಾಲಿಗೆ ಕ್ಯಾನ್ಸರ್ ಅಂತೇಳಿ ಬಂದರೆ ಈಗ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಬರುವಾಗ, ಈಗ ಫಸ್ಟ್ ಸ್ಟೇಜ್ ಆದರೆ ನೀವು ನಾಲಿಗೆ ಆಪರೇಷನ್ ಮಾಡುವಾಗ ಸಣ್ಣ ಭಾಗ ನಾಲಿಗೆದು ಹೋಗ್ತದೆ. ಸೊ ಅವರ ಮಾತು, ಅವರ ಊಟ ಮಾಡಲಿಕ್ಕೆಲ್ಲ ತೊಂದರೆ ಆಗೋದಿಲ್ಲ. ಆದರೆ ಅದು ಗೆಡ್ಡೆ ದೊಡ್ಡದಾದಾಗ ನಿಮ್ಮ ಈ ಆಪರೇಷನ್ ಕೂಡ ದೊಡ್ಡದಾಗ್ತದೆ. ಸೊ ಹಾಗೆ ಅವರಿಗೆ ಫಸ್ಟ್ ಅವರು ಆಪರೇಷನ್ ಹೇಳುವಾಗ ನಾಲಿಗೆ ಎಷ್ಟು ಹೋಗ್ತದೆ ಅಂತೇಳಿ ಅವರ ತಲೆಯಲ್ಲಿರ್ತದೆ. ಸೊ ಕೆಲವು ಸರ್ತಿ ನಾವು ಆಪರೇಷನ್ ಮಾಡಿ ಅರ್ಧ ನಾಲಿಗೆ ತೆಗಿಬೇಕು, ಮತ್ತು ಅದರ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಬೇರೆ ಕಡೆಯಿಂದ ಚರ್ಮ ಹಾಕಿ ಅಂತ ಹೇಳುವಾಗ ಅವರಿಗೆ ಹೆದರಿಕೆ ಆಗ್ತದೆ. ಯಾಕಂದರೆ ಅವರಿಗೆ ಅದು ಈ ಫಂಕ್ಷನ್ ಬಗ್ಗೆ, ಕಾಸ್ಮೆಸಿಸ್ ಬಗ್ಗೆ ತುಂಬ ಒಂದು ಸ್ಟ್ರೆಸ್ ಬರುತ್ತೆ. ಬೇರೆ ಏನಾದ್ರು ಟ್ರೀಟ್ಮೆಂಟ್ ಮಾಡುವ, ಆಪರೇಷನ್ ಇಲ್ಲದೆ ಮಾಡಲಿಕ್ಕೆ ಆಗ್ತದೆ. ಬಟ್ ಯಾವಾಗಲೂ ನಮ್ಮ ಉದ್ದೇಶ ಗುಣಮುಖ ಆಗೋದು ಫಸ್ಟ್. ಸೊ ನಾವು ಅದರಲ್ಲಿ ಬೈಪಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಈ ಟ್ರೀಟ್ಮೆಂಟ್ ಬೇಡ ನಾನು ಇನ್ನೊಂದು ಮಾಡ್ತೇನೆ ಅಂತೇಳಿ. ಸೊ ಹಾಗೆ ನೀವು ಕೇಳಿದಾಗೆ ಮೂರು ಮೇನ್ ಚಿಕಿತ್ಸೆ ಇದೆ ಈ ಓರಲ್ ಮತ್ತು ಥ್ರೋಟ್ ಕ್ಯಾನ್ಸರಲ್ಲಿ. ಒಂದು ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆ, ಇನ್ನೊಂದು ರೇಡಿಯೇಷನ್ ಅಂದರೆ ಎಕ್ಸ್ರೇ ಕೊಡುವಂಥದ್ದು ಹೈ ಎನರ್ಜಿ ಎಕ್ಸ್ರೇ, ಇನ್ನೊಂದು ಕೀಮೊಥೆರಪಿ, ಮೂರು. ಸೊ ಅದು ಕೂಡ ನಾವು ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆ ಅಂತೇಳಿ ನೋಡಿ, ಮತ್ತು ಯಾವ ಸ್ಟೇಜಲ್ಲಿ ಕ್ಯಾನ್ಸರ್ ಇದೆ ಅಂತೇಳಿ ನೋಡಿ ಈ ಚಿಕಿತ್ಸೆಯನ್ನು ನಾವು ಪ್ಲ್ಯಾನ್ ಮಾಡಬೇಕು. ಈಗ ನಾಲಿಗೆ ಕ್ಯಾನ್ಸರ್ ಇದ್ದರೆ ಆಪರೇಷನ್ ಮಾಡಲೇಬೇಕು ಬೈ ಆ್ಯಂಡ್ ಲಾರ್ಜ್, ಅಂದರೆ ಆಪರೇಷನ್ ಈಸ್ ಅ ಫಸ್ಟ್ ಟ್ರೀಟ್ಮೆಂಟ್. ಮತ್ತು ರೇಡಿಯೇಷನ್ ಅಗತ್ಯ ಇದ್ದರೆ ರೇಡಿಯೇಷನ್ ಕೊಡ್ತೇವೆ. ಗಂಟಲು ಕ್ಯಾನ್ಸರ್ ಆದರೆ ಗಂಟಲು ತೆಗೆದ್ರೆ ಮತ್ತು ವಾಯ್ಸ್ ಬಾಕ್ಸ್ ಹೋಯಿತು, ಮತ್ತು ಅವ್ರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಯೂಶ್ವಲಿ ಗಂಟಲು ಕ್ಯಾನ್ಸರಿಗೆ ಆಪರೇಷನ್ ಮಾಡೋದು ಕಡಿಮೆ, ರೇಡಿಯೇಷನ್, ಕೀಮೋ ರೇಡಿಯೇಷನ್ ಅಥವಾ ರೇಡಿಯೇಷನ್ ಕೊಟ್ಟೆ ಗುಣ ಮಾಡ್ತೇವೆ. ಈಗ ಕ್ಯಾನ್ಸರಲ್ಲಿ ಅಂದರೆ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಇದ್ದರೆ, ಯೂಶ್ವಲಿ ಫಸ್ಟ್ ಸ್ಟೇಜ್ ಇದ್ದರೆ ಈ ಓರಲ್ ಮತ್ತು ಬಾಯಲ್ ಮತ್ತು ಗಂಟಲಿರುವ ಕ್ಯಾನ್ಸರಿಗೆ ಯಾವುದಾದ್ರೂ ಒಂದು ಚಿಕಿತ್ಸೆ ಸಾಕು.
ಸರ್ಜರಿ ಅಥವಾ ರೇಡಿಯೇಷನ್. ಯೂಶ್ವಲಿ ಗಂಟಲು ಮತ್ತು ಬಾಯಿ ಕ್ಯಾನ್ಸರಿಗೆ ಮೇನ್ ಟ್ರೀಟ್ಮೆಂಟ್ ಸರ್ಜರಿ ಅಥವಾ ರೇಡಿಯೇಷನ್. ಸೊ ಫಸ್ಟ್ ಸ್ಟೇಜಲ್ಲಿ ಯಾವುದಾದ್ರೂ ಒಂದು ಸಾಕು. ಈಗ ಸೆಕೆಂಡ್ ಮತ್ತು ಥರ್ಡ್ ಸ್ಟೇಜಿಗೆ ಹೋಗುವಾಗ ಎಲ್ಲ ಮೂರು ಚಿಕಿತ್ಸೆ ಬೇಕು, ಅಂದರೆ ಸರ್ಜರಿ ಮಾಡಬೇಕು, ರೇಡಿಯೇಷನ್ ಕೊಡಬೇಕು, ಕೀಮೊಥೆರಪಿ ಕೊಡಬೇಕು. ಹೀಗೆ ಅದಕ್ಕೆ ನಾವು ಸ್ಟೇಜ್ ಬೇಗ ಬಂದರೆ ಒಳ್ಳೆಯದಂತ ಹೇಳೋದು ಅದಕ್ಕೆ. ಸೊ ಸರ್ಜರಿಯಲ್ಲಿ ಕೂಡ ಈಗ ಬೇರೆ ಬೇರೆ ಒಂದು ಆರ್ಗನ್ ಪ್ರಿಸರ್ವೇಷನ್ ಸರ್ಜರಿ ಅಂತಿದೆ ನಾಲಿಗೆಯಲ್ಲಿ, ಅದನ್ನು ಆದಷ್ಟು ನಾರ್ಮಲ್ ಆದಾಗೆ ಫ್ಲ್ಯಾಪ್ ರೀಕನ್ಸ್ಟ್ರಕ್ಷನ್ ಮಾಡೋದು, ಇಂಥದ್ದೆಲ್ಲ ಪ್ಲಾಸ್ಟಿಕ್ ಸರ್ಜನ್ ಮತ್ತು ಕ್ಯಾನ್ಸರ್ ಸರ್ಜನ್ ಒಟ್ಟಿಗೆ ಈ ಕೆಲಸವನ್ನು ಮಾಡುವಂಥದ್ದು ನಾಲಿಗೆ ನಾರ್ಮಲಾಗಿ. ಮತ್ತು ಈ ಮುಖ ನಾನು ಹೇಳಿದಾಗೆ ನಿಮಗೆ ಸಮಾಜದಲ್ಲಿ ಹೋಗಬೇಕಾದ್ರೆ ಅವ್ರು ಆದಷ್ಟು ನಾರ್ಮಲ್ ಆಗಬೇಕಾದ್ರೆ ಕ್ಯಾನ್ಸರು ತೆಗಿಬೇಕು. ಅಂದರೆ ಕ್ಯಾನ್ಸರ್ ಬೇರೆ ಕಾಯಿಲೆಗೆ ಅಲ್ಲಿ ಸಣ್ಣ ರೀತಿಯಲ್ಲಿ ತೆಗೆದ್ರೆ ಸಾಕಾಗೋದಿಲ್ಲ, ಅದಕ್ಕೆ ಮಾರ್ಜಿನ್ ಕೊಟ್ಟು ತೆಗಿಬೇಕು. ಮತ್ತು ಎಲ್ಲ ಕ್ಲಿಯರ್ ಮಾಡಬೇಕು. ಲಿಂಫ್ ನೋಡಿದರೆ ಎಲ್ಲ ಇದು ಇಲ್ಲಿ ಈ ಸೈಡ್ 150 ಲಿಂಫ್ ನೋಡಿರ್ತದೆ, ಈ ಸೈಡ್ 150 ಇರ್ತದೆ. ಸೊ ಕ್ಲಿಯರ್ ಮಾಡುವಂಥದ್ದು ಇಂಪಾರ್ಟೆಂಟ್ ಕ್ಯಾನ್ಸರಿಂದ. ಕ್ಲಿಯರೆನ್ಸ್ ಅಂತ ಹೇಳ್ತೇವೆ, ರಿಸ್ಕ್ ಇದ್ದರೆ ಕ್ಲಿಯರೆನ್ಸ್ ಮಾಡಬೇಕು. ಮತ್ತು ಈ ಪ್ಲಾಸ್ಟಿಕ್ ಸರ್ಜನ್ ಮತ್ತು ಆಂಕೋ ಸರ್ಜನ್ ಸೇರಿ ಅವರದ್ದು ರೀಕನ್ಸ್ಟ್ರಕ್ಷನ್ ಮಾಡಿ ಮತ್ತು ಈ ರೇಡಿಯೇಷನ್ ಕೊಡುವಂಥದ್ದು, ಕೀಮೊಥೆರಪಿ ಮತ್ತು ರೇಡಿಯೇಷನ್ ಕೊಡುವಂಥದ್ದು. ಸೊ ಈಗ ಸೆಕೆಂಡ್ ಮತ್ತು ಥರ್ಡ್ ಸ್ಟೇಜಿಗೆ ಸರ್ಜರಿ ಬೇಕು, ಕೀಮೋ ರೇಡಿಯೇಷನ್ ಬೇಕು, ಎರಡೂ ಬೇಕಾಗ್ತದೆ. ಸೊ ಅದರಲ್ಲಿ ನಿಮಗೆ ಸೈಡ್ ಇಫೆಕ್ಟ್ ಜಾಸ್ತಿ ಆಗ್ತದೆ ಮತ್ತು ಸಕ್ಸಸ್ ಕಡಿಮೆ ಆಗ್ತದೆ, ಇಂಥದ್ದೆಲ್ಲ ತೊಂದರೆ. ಫೋರ್ತ್ ಸ್ಟೇಜ್ ಅಂದರೆ ಆಲ್ರೆಡಿ ಅದು ಈಗ ಗಂಟಲಿಂದ ಅನ್ನ ನಾಳೆಗೆ ಹೋಗಿದೆ ಅಥವಾ ನಾನು ಹೇಳಿದಾಗೆ ಶೇಕಡ 70% ಬೇಗ ಬೇರೆ ಭಾಗಕ್ಕೆ ಹೋಗೋದಿಲ್ಲ, ಆದರೆ ಬೇರೆ 30% ಹೋಗಿರುತ್ತೆ, ಶ್ವಾಸಕೋಶಕ್ಕೆ ಹೋಯಿತು, ಲಿವರಿಗೆ ಹೋಯಿತು. ಅಂಥವರಿಗೆ ನಾವು ಖಾಲಿ ಕೀಮೊಥೆರಪಿ ಕೊಡ್ತೇವೆ ಮೇಯ್ನ್ಲಿ, ಅಂದರೆ ಇಂಜೆಕ್ಷನ್, ಪ್ಯಾಲಿಯೇಟಿವ್ ಕೀಮೊಥೆರಪಿ ಅಂತ ಹೇಳುವಂಥದ್ದು. 3 ವಾರಕ್ಕೊಂದು ಸರ್ತಿ ಇಂಜೆಕ್ಷನ್ ಕೊಡೋದು. ಮತ್ತು ಈ ಕೀಮೊಥೆರಪಿಯಲ್ಲಿ ಕೂಡ ಈಗ ತುಂಬ ಹೊಸ ಹೊಸ ಕೀಮೊಥೆರಪಿ ಬಂದಿದೆ. ಅಂದರೆ ನಾನು ಹೇಳಿದಾಗೆ ಮುಂಚೆ ಸರ್ಜರಿ, ರೇಡಿಯೇಷನ್, ಕೀಮೊಥೆರಪಿ, ಮತ್ತು ಕೀಮೊಥೆರಪಿಯಲ್ಲಿ ಇನ್ನೊಂದು ಹೊಸದು ಟಾರ್ಗೆಟೆಡ್ ಥೆರಪಿ ಅಥವಾ ಇಮ್ಯುನೊಥೆರಪಿ ಅಂತೇಳಿ ಬಂದಿದೆ. ಅದು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್, ಅಂದರೆ ಬಾಯಿ ಗಂಟಲು ಕ್ಯಾನ್ಸರಲ್ಲಿ ತುಂಬ ಇಂಪಾರ್ಟೆಂಟ್. ಅದು ನಿವೊಲುಮ್ಯಾಬ್ ಅಂತೇಳಿ ಒಂದು ಮದ್ದಿದೆ ಅದು ಇಮ್ಯುನೊಥೆರಪಿಗೆ. ನಮ್ಮ ಇಮ್ಯುನಿಟಿಯೇ ಜಾಸ್ತಿ ಮಾಡಿ ಈ ಕ್ಯಾನ್ಸರನ್ನು ಒಂದು ಕಂಟ್ರೋಲ್ ಮಾಡುವಂಥದ್ದು. ಈ ರಿಕರೆಂಟ್ ಕ್ಯಾನ್ಸರ್ ಅಂದರೆ ಈಗ ಇವತ್ತು ಟ್ರೀಟ್ಮೆಂಟ್ ಮಾಡಿ 1 ವರ್ಷ ಬಿಟ್ಟು ಮತ್ತೆ ಅವರಿಗೆ ಅದೇ ಭಾಗದಲ್ಲಿ ಕ್ಯಾನ್ಸರ್ ಆಗಿ ಬಂದರೆ ಈ ಹೊಸ ಡ್ರಗ್ ಅಂದರೆ ನಿವೊಲುಮ್ಯಾಬ್ ಅಂದರೆ ಇದು ಇಮ್ಯುನೊಥೆರಪಿ ಅಂತ ಹೇಳೋದು, ಅದನ್ನು ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಕಲ್ಲಿಗಿದ್ದಾರೆ ಡಾಕ್ಟರ್ ಕೃಷ್ಣಪ್ರಸಾದ್ ಅಂತೇಳಿ, ಅವರು ತುಂಬ ರೋಗಿಗಳಿಗೆ ಈ ಇಮ್ಯುನೊಥೆರಪಿ ಕೊಟ್ಟಿದ್ದಾರೆ, ಕೆಲವರಿಗೆ ಸಕ್ಸಸ್ ಆಗಿದೆ. ಆದರೆ ಅದು ತುಂಬ ಒಂದು ಕ್ಯಾನ್ಸರ್ ಒಂದು ಕಠಿಣದ ಸಮಸ್ಯೆ. ಸೊ ನಾವು ಟ್ರೀಟ್ಮೆಂಟ್ ಕೊಟ್ಟ ಕೂಡಲೇ ಹಾಗೆ ಎಲ್ಲರಿಗೆ ಹೋಗೋದಿಲ್ಲ ಅದು. ಸೊ ಅದರಿಂದ ಅದು ಸ್ಟೇಜ್, ಲಕ್ಷಣಗಳು ಎಲ್ಲ ನಾವು ಇಂಪಾರ್ಟೆಂಟ್ ಅಂತ ಹೇಳೋದು. ಮತ್ತು ಟೈಮ್ ಇದೆಲ್ಲ ಇಂಪಾರ್ಟೆಂಟ್, ಯಾಕಂದರೆ ಬಿಕಾಸ್ ಕ್ಯೂರ್ ಅಂದರೆ ಗುಣಮುಖ ಆಗೋದು ಮತ್ತು ಸೈಡ್ ಇಫೆಕ್ಟ್ ಫಸ್ಟ್ ಸ್ಟೇಜಲ್ಲಿ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ತುಂಬ ಕಡಿಮೆ. ಅಂದರೆ ಮುಖ್ಯವಾಗಿ ಆರಂಭಿಕ ಹಂತದಲ್ಲಿ ಬಂದರೆ ಚಿಕಿತ್ಸೆ ಪ್ರಮಾಣವೂ ಕೂಡ ಕಡಿಮೆ ಆಗ್ತದೆ ಅಂತ. ಹೌದು, ಅಂದರೆ ಈಗ ಫಸ್ಟ್ ಸ್ಟೇಜಲ್ಲಿ ಒಂದೇ ಚಿಕಿತ್ಸೆಯಲ್ಲಿ ಗುಣ ಮಾಡ್ಬೋದು. ಸೊ ನಿಮಗೆ ಒಂದು ಚಿಕಿತ್ಸೆಯಲ್ಲಿ ಕೂಡ ಸೈಡ್ ಇಫೆಕ್ಟ್ ಇರ್ತದೆ, ಎಲ್ಲ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಅಡ್ಡ ಪರಿಣಾಮಗಳು ಇರ್ತವೆ. ಸೊ ನೀವು ಒಂದು ಚಿಕಿತ್ಸೆಯಲ್ಲೇ ಒಂದು ಕೆಲವು ಸೈಡ್ ಇಫೆಕ್ಟ್ ಇರ್ತದೆ, ನಾವು 3 ಯೂಸ್ ಮಾಡಿದರೆ ಅಷ್ಟು ಸೈಡ್ ಇಫೆಕ್ಟ್ ಜಾಸ್ತಿ, ಅದು ಆ್ಯಂಪ್ಲಿಫೈ ಆಗ್ತದೆ. ಅದಕ್ಕಿಂತ ಫಸ್ಟ್ ಸ್ಟೇಜಲ್ಲಿ ಬಂದರೆ ಒಂದೇ ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೆ ಖರ್ಚು ಕಡಿಮೆ, ವೆಚ್ಚ ಕಡಿಮೆ, ಸೈಡ್ ಇಫೆಕ್ಟ್ ಕಡಿಮೆ, ಮತ್ತು ಸಕ್ಸಸ್ ವೆರಿ ಹೈ. ಲೇಟ್ ಸ್ಟೇಜಲ್ಲಿ ಬಂದರೆ ಸೈಡ್ ಇಫೆಕ್ಟ್ ಜಾಸ್ತಿ, ಖರ್ಚು ಎಷ್ಟೇ ಮಾಡ್ಬೋದು, ಗುಣ ಮಾಡೋಕ್ಕಾಗೋದು ಕಷ್ಟ. ಅದಕ್ಕೆ ಇದು ಈ ಕ್ಯಾನ್ಸರಲ್ಲಿ ಅರ್ಲಿ ಡಯಾಗ್ನೋಸಿಸ್ ಅಂತ ಹೇಳೋದು, ಇದು ಇಂಪಾರ್ಟೆಂಟ್. ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದರೆ ಜನಗಳ ಹೆದರಿಕೆಗೆ, ಮುಖ್ಯವಾಗಿ ಈಗ ಥ್ರೋಟ್ ಕ್ಯಾನ್ಸರ್ ಬಂದರೆ ಬಹಳಷ್ಟು ಮಾರಣಾಂತಿಕ ಅನ್ನುವಂಥ ಒಂದು ಭೀತಿ ಕೂಡ ಇದೆ, ಈ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ಒಂದು ನಮ್ಮಲ್ಲಿ ಈಗ ನಾವೀಗ ಎಷ್ಟು 25,000ಕ್ಕಿಂತ ಜಾಸ್ತಿ ರೋಗಿಗಳನ್ನು ನಮ್ಮ MIAದಲ್ಲಿ ಚಿಕಿತ್ಸೆ ಮಾಡಿದ್ದೇವೆ. ಈ ನಮ್ಮ ಸಂಸ್ಥೆಯಲ್ಲೇ ಚಿಕಿತ್ಸೆ ಮಾಡಿದವರು ಥ್ರೋಟ್ ಕ್ಯಾನ್ಸರ್ ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದ್ದಾಗೆ 65% ಜನ ಗುಣ ಆಗಿದ್ದಾರೆ. ಸೊ ಇಟ್ಸ್ ಎ ಹ್ಯೂಜ್ ನಂಬರ್. ಆ್ಯಕ್ಚುಲಿ 12,000ಕ್ಕಿಂತ ಜಾಸ್ತಿ ರೋಗಿಗಳು ಕಂಪ್ಲೀಟ್ ನಾರ್ಮಲ್ ಆಗಿ ಈಗ 10 ವರ್ಷದಿಂದ ಬರ್ತಾ ಇದ್ದಾರೆ. ನಾವೀಗ ವರ್ಷಕ್ಕೆ ಒಂದು ಸರ್ತಿ ಕರೆಯೋದು ಅವರನ್ನು. ಈಗ 2 ವರ್ಷ ಆದಮೇಲೆ ಯೂಶ್ವಲಿ ಈ ಕ್ಯಾನ್ಸರ್ ಮತ್ತೆ ಬರೋದಿಲ್ಲ, ಫಾಲೋಅಪ್ಗೆ. ಯೂಶ್ವಲಿ ಕ್ಯಾನ್ಸರಲ್ಲಿ ಫಾಲೋಅಪ್ ಅಂದರೆ 3 ತಿಂಗಳಿಗೆ 2 ವರ್ಷವರೆಗೆ ಮಾಡೋದು, ಮತ್ತು ಯೂಶ್ವಲಿ ಅದು ಗುಣ ಆಗ್ತದೆ. ಆದರೆ ಈ ಹವ್ಯಾಸಗಳು ಇದ್ದವರು ಮತ್ತು ಒಂದು ಸರ್ತಿ ಕ್ಯಾನ್ಸರ್ ಬಂದಮೇಲೆ ಇನ್ನೊಂದು ಕಡೆ ಬರ್ಬೋದು ಅಂತೇಳಿ ನಾವು ಅವರಿಗೆ ಲಾಂಗ್ ಫಾಲೋಅಪ್ ಮಾಡ್ತೀವಿ, 5 ವರ್ಷ ಮಿನಿಮಮ್ ಮಾಡ್ತೇವೆ. ಸೊ ಥ್ರೋಟ್ ಕ್ಯಾನ್ಸರ್ ಬಂದ ಕೂಡಲೇ ಈಗ ಗುಣ ಆಗೋದಿಲ್ಲ ಅಂಥೇಳಿ ಅರ್ಥ ಅಲ್ಲ, ಮತ್ತು ಆಪ್ರೇಷನ್ ಇಲ್ಲದೆ ಗುಣ ಮಾಡ್ಬೋದು. ಅಂದರೆ ಅವ್ರ ನಾರ್ಮಲ್ ವಾಯ್ಸ್, ನಾರ್ಮಲ್ ಸ್ವಾಲೋಯಿಂಗ್. ಯಾಕಂದರೆ ಥ್ರೋಟ್ ಕ್ಯಾನ್ಸರಿಗೆ ಆಪ್ರೇಷನ್ ಮಾಡಿದರೆ ಇದನ್ನು ತೆಗಿಬೇಕು, ಅಲ್ಲೊಂದು ಟೂತ್ ಮಾಡಬೇಕು, ಟ್ರೇಕಿಯಾಸ್ಟಮಿ, ಕೆಲವು ಸರ್ತಿ ಮಾಡಬೇಕಾಗ್ತದೆ. ಅಗತ್ಯ ಇದ್ದರೆ ಮಾಡಬೇಕು ಸ್ಟೇಜ್ ದಾಟಿ ಹೋದರೆ, ಗುಣ ಮಾಡಲಿಕ್ಕೆ, ಲೈಫ್ ಸೇವ್ ಮಾಡಲಿಕ್ಕೆ.
ಬಟ್ ಈ ಭಯವನ್ನು ಅವರು ಭಯಪಡುವ ಯಾವ ಅಗತ್ಯ ಇಲ್ಲ ಯಾಕಂದರೆ ತುಂಬ ಮಂದಿ ಗುಣ ಮಾಡಬಹುದು ಎಸ್ಪೆಷಲಿ ಸ್ವಲ್ಪ ಬೇಗ ಬಂದರೆ ಸರ್ ಕ್ಯಾನ್ಸರ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ ಸೊ ಈ ಗಂಟಲು ಮತ್ತು ಬಾಯಿಯ ಕ್ಯಾನ್ಸರಲ್ಲಿ ಜೀವಿತಾವಧಿಯ ಪ್ರಮಾಣ ಎಷ್ಟು ಅದೇ ರೀತಿ ಬದುಕಿಗೊಂದು ಗುಣಮಟ್ಟದ ಜೀವನ ಅಂತ ಬೇಕು ಆ ಜೀವನ ಗುಣಮಟ್ಟ ಹೇಗಿರ್ತದೆ ಸರ್ ಅಂದರೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಸ್ಟೇಜ್ ಸೊ ಸರ್ವೈವಲ್ ಅಂದರೆ ಗುಣಮುಖ ಆಗುವ ಒಂದು ಪ್ರಮಾಣ ಡಿಪೆಂಡ್ಸ್ ಆನ್ ಸ್ಟೇಜ್ ಈಗ ಫಸ್ಟ್ ಸ್ಟೇಜಲ್ಲಿ ಓರಲ್ ಕ್ಯಾನ್ಸರ್ ಅಥವಾ ನಮ್ಮ ಈ ಗಂಟಲು ಥ್ರೋಟ್ ಕ್ಯಾನ್ಸರ್ ಶೇಕಡಾ 90% ವಿಲ್ ಗೆಟ್ ಕಂಪ್ಲೀಟ್ಲಿ ಕ್ಯೂರ್ಡ್ ಇಫ್ ದೆ ಕಮ್ ಇನ್ ಫಸ್ಟ್ ಸ್ಟೇಜ್ ಎಸ್ಪೆಷಲಿ ನಾಲಿಗೆ ಕ್ಯಾನ್ಸರ್ ಅಥವಾ ಇಲ್ಲಿ ದವಡೆ ಕ್ಯಾನ್ಸರ್ ಇವು ಕಾಣ್ತದೆ ಸೊ ಫಸ್ಟ್ ಸ್ಟೇಜಲ್ಲಿ ಬರುವ ಅವರಿಗೆ ಚಾನ್ಸಸ್ ಆರ್ ಹೈ ದಟ್ ದೇ ಕ್ಯಾನ್ ಕಮ್ ಟು ದ ಹಾಸ್ಪಿಟಲ್ ಸೊ ಫಸ್ಟ್ ಸ್ಟೇಜ್ 90% ಈ ಕ್ಯೂರ್ ಸೆಕೆಂಡ್ ಸ್ಟೇಜ್ ಬರುವಾಗ ಇಟ್ ವಿಲ್ ಬಿ ಅರೌಂಡ್ 70% ಥರ್ಡ್ ಸ್ಟೇಜ್ ಬರುವಾಗ 40% ಮತ್ತು ಫೋರ್ತ್ ಸ್ಟೇಜ್ ಬರುವಾಗ 5% ಅಂದರೆ ನಾನು ಇದು ಪರ್ಸೆಂಟೇಜ್ ಹೇಳೋದಂದರೆ 100 ಜನರಲ್ಲಿ 90 ಜನ ಗುಣ ಆಗ್ತಾರೆ ಫಸ್ಟ್ ಸ್ಟೇಜ್ ಬಂದರೆ ಅಥವಾ 1000 ಜನರಲ್ಲಿ 900 ಜನ ಗುಣ ಆಗ್ತಾರೆ ಫಸ್ಟ್ ಸ್ಟೇಜ್ ಬಂದರೆ ಸೆಕೆಂಡ್ ಸ್ಟೇಜ್ ಬಂದರೆ 1000 ಜನರಲ್ಲಿ 700 ಜನ ಗುಣ ಆಗ್ತಾರೆ ಥರ್ಡ್ ಸ್ಟೇಜ್ ಬಂದರೆ 1000 ಜನರಲ್ಲಿ 400 ಜನ ಮಾತ್ರ ಗುಣ ಆಗ್ತಾರೆ 600 ಜನ ಈ ಕಾಯಿಲೆಗೆ ಮೃತಪಡ್ತಾರೆ ಫೋರ್ತ್ ಸ್ಟೇಜ್ ಬಂದರೆ ಈ 1000ಅಲ್ಲಿ 50 ಜನ ಗುಣ ಆದರೆ ಆಯಿತು ಇಲ್ಲದಿದ್ದರೆ 950 ಪೀಪಲ್ ವಿಲ್ ಡೈ ಸೊ ನಮ್ಮ ದೇಶದಲ್ಲಿ ನಮಗೆ ತೊಂದರೆ ಅಂದರೆ ಥರ್ಡ್ ಸ್ಟೇಜಲ್ಲಿ ಬರುವವರು ಜಾಸ್ತಿ ಸೊ ವಿ ಆರ್ ಗೆಟ್ಟಿಂಗ್ ನಮ್ಮ ರಿಸಲ್ಟ್ ಇಲ್ಲಿ 60% 65% ನಾನು ಹೇಳಿದಾಗೆ ನಿಮಗೆ ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಡನ್ ಇನ್ MIO ವೆರಿ ಗುಡ್ ಸಕ್ಸಸ್ ವಿ ಹ್ಯಾವ್ ಅಚೀವ್ಡ್ ಎಸ್ಪೆಷಲಿ ಇನ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ವಿತ್ ಅವರ್ ಪ್ರಾಮ್ ಟ್ರೀಟ್ಮೆಂಟ್ ಆ್ಯಂಡ್ ಈ ಮಲ್ಟಿಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಅಂತ ಇರ್ತದೆ ಕ್ಯಾನ್ಸರಲ್ಲಿ ಯಾರೇ ಒಬ್ಬರಿಂದ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋದು ಸಾಧ್ಯವಿಲ್ಲ ಈಗ ನಾನು ರೇಡಿಯೇಷನ್ ಆಂಕಾಲಜಿಸ್ಟ್ ಇನ್ನೊಬ್ಬರು ಸರ್ಜಿಕಲ್ ಆಂಕಾಲಜಿಸ್ಟ್ ಇನ್ನೊಬ್ಬರು ಮೆಡಿಕಲ್ ಆಂಕಾಲಜಿಸ್ಟ್ ಮತ್ತು ಇನ್ನೊಬ್ಬರು ಡಯಟಿಷನ್ ಕೌನ್ಸಿಲಿಂಗ್ ಮತ್ತು ಆಂಕಾಲಜಿ ನರ್ಸ್ ಮತ್ತು ಆಂಕಾಲಜಿ ರಿಸೆಪ್ಷನ್ ಸ್ಟಾಫ್ ಮತ್ತು ಕ್ಲೀನಿಂಗ್ ಎಲ್ಲ ಒಂದು ಒಟ್ಟಿಗೆ ಕೆಲಸ ಮಾಡಬೇಕು ಪರಸ್ಪರ ಸಹಕಾರ ಮತ್ತು ಅದೊಂದು ಈ ಇಲೆಕ್ಟ್ರಿಸಿಟಿಯಲ್ಲಿ ನಮ್ಮದು ಒಂದು ಇದಿದೆ ಟೆಕ್ನಾಲಜಿ ಟೈಪ್ ಅಂದರೆ ಅವರ ಮಾತು ಅಂದರೆ ಒಂದು ಸೀರೀಸ್ ಕನೆಕ್ಷನ್ ಒಂದು ಪ್ಯಾರಲಲ್ ಕನೆಕ್ಷನ್ ಅಂತೇಳಿ ಸೀರೀಸ್ ಕನೆಕ್ಷನ್ ಅಂದರೆ ಒಂದೊಂದು ಹೀಗೆ ನೀವು ಇಲ್ಲಿ ವೈರ್ ಕಟ್ ಮಾಡಿದರೆ ಅಲ್ಲಿ ಲೈಟ್ ಹೋಯಿತು ಪ್ಯಾರಲಲ್ ಕನೆಕ್ಷನ್ ಅಂದರೆ ಎರಡೆರಡು ಇರ್ತದೆ ನೀವು ಇಲ್ಲಿ ಲೈಟ್ ಕಟ್ ಮಾಡಿದರೆ ಈಚೆಯಿಂದ ಹೋಗಬೇಕು ಆಂಕಾಲಜಿಯಲ್ಲಿ ಸೀರೀಸ್ ಹಾಗೆ ಅಂದರೆ ಒಬ್ಬರು ತಪ್ಪು ಮಾಡಿದರೆ ಈಗ ನಾನು ರೇಡಿಯೇಷನ್ ಆಂಕಾಲಜಿಸ್ಟ್ ಆಗಿ ನನ್ನ ಕರ್ತವ್ಯವನ್ನು ಕರೆಕ್ಟಾಗಿ ನಿರ್ವಹಿಸ್ತಿದ್ರೆ ಅಲ್ಲಿ ಲಾಸ್ಟ್ ಎಂಡಲ್ಲಿ ಪೇಷಂಟ್ ಸಕ್ಸಸ್ ಆಗೋದಿಲ್ಲ ಹಾಗೆ ಈಗ ಹಾರ್ಟಲ್ಲಿ ನಿಮಗೆ ಒಂದು ಹಾರ್ಟ್ ಅಟ್ಯಾಕ್ ಬಂದರೆ ಒಂದು ಫೈಬರ್ ಇರ್ತದೆ ಆದರೆ ಇನ್ನೊಂದು ಕೂಡ ಇರ್ತದೆ ಬೈಪಾಸ್ ಇರ್ತದೆ ಅದಕ್ಕೆ ಸಿಗ್ನಲ್ ಹೋಗಲಿಕ್ಕೆ ಸೊ ಹಾಗೆ ಇರುವಾಗ ನಮ್ಮಲ್ಲಿ ಸೀರೀಸ್ ಲಿಂಕ್ ಅಂತ ಹೇಳ್ತೇವೆ ನಾವು ಆಂಕಾಲಜಿಯಲ್ಲಿ ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಲ್ಲರ ಒಂದು ಈಗೋ ಅಂದರೆ ಎಲ್ಲ ಮನುಷ್ಯರಂತ ಹೇಳಿ ಈಗೋ ಇರ್ತದೆ ಈಗ ನಾನೊಂದು ಟ್ರೀಟ್ಮೆಂಟ್ ಹೇಳಿದರೆ ಇನ್ನೊಬ್ಬರು ಹೇಳ್ಬೋದು ಅದೇ ಯಾಕಪ್ಪ ಆ ಟ್ರೀಟ್ಮೆಂಟ್ ನಾನು ಇದು ಮಾಡ್ತೇನೆ ಅಥವಾ ನಾನು ಸರ್ಜರಿ ಮಾಡ್ತೇನೆ ನಾನು ರೇಡಿಯೇಷನ್ ಕೊಡ್ತೇನೆ ನಾನು ಕೀಮೋಥೆರಪಿ ಕೊಡ್ತೇನೆ ಮನುಷ್ಯರ ಒಂದು ಈಗೋ ಅಂತ ಹೇಳಲಿಕ್ಕೆ ಅಂತ ಹೇಳೋದು ಅಹಂಭಾವ ಹಾಂ ಅದೇ ಹಾಗಿರ್ತದೆ ಈಗೋ ಇರ್ತದೆ ಅದು ಹ್ಯೂಮನ್ ನೇಚರ್ ಅದು ಸೊ ಅದನ್ನೆಲ್ಲ ಬಿಟ್ಟು ಅಂದರೆ ಈಗೋ ಬಿಟ್ಟು ಎಲ್ಲರೂ ಒಟ್ಟಿಗೆ ಒಂದು ಸಮಸ್ಯೆ ಅಂದರೆ ರೋಗಿ ನಮಗೆ ಇಂಪಾರ್ಟೆಂಟ್ ಬೇರೆ ಎಲ್ಲ ಸೆಕೆಂಡ್ರಿ ನಮ್ಮ ಈಗೋ ನಮ್ಮ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಅಂಥದ್ದೆಲ್ಲ ಆಗೋದಿಲ್ಲ ಕ್ಯಾನ್ಸರಲ್ಲಿ ಅಂದರೆ ಅದೊಂದು ತುಂಬ ದೊಡ್ಡ ಕಾಯಿಲೆ ನಾವು ಇಷ್ಟು ಜನ ಸೇರಿ ಪ್ರಥಮ ಉದ್ದೇಶ ರೋಗಿಯ ಗುಣಮುಖ ಆಗುವಂಥದ್ದು ಅದೇ ನಾವು ಇಷ್ಟು ಜನ ಒಟ್ಟು ಸೇರಿ ಕೂಡ ನಿಮ್ಗೆ ಗೊತ್ತು ಕ್ಯಾನ್ಸರಿಗೆ ಥರ್ಡ್ ಸ್ಟೇಜಲ್ಲಿ ನಾನು ಹೇಳಿದಾಗೆ 40% ಅಂದರೆ 6 ಜನ ಗುಣ ಆಗೋದಿಲ್ಲ ಸೊ ನಾವು ಒಟ್ಟು ಇಲ್ಲೇ ಒಟ್ಟಿಗೆ ಕೆಲಸ ಮಾಡದಿದ್ದರೆ ಅದು ಸಕ್ಸಸ್ ಆಗುವ ಚಾನ್ಸಸ್ ಆಲ್ಮೋಸ್ಟ್ 0 ಅಂತ ಹೇಳ್ಬೋದು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ಯಾನ್ಸರ್ ದಟ್ ದಿ ಡಾಕ್ಟರ್ಸ್ ವರ್ಕ್ ಟುಗೆದರ್ ಪೆರಿಫರಿ ನಿಮಗೆ ಈಗ ಕಳಿಸುವ ಡಾಕ್ಟರ್ ಅವ್ರಿಗೆ ಗೊತ್ತಾದ ಕೂಡಲೇ ನೀವು ಅವರಿಗೆ ಕಮ್ಯುನಿಕೇಟ್ ಮಾಡಬೇಕು ನೆಕ್ಸ್ಟ್ ಟೈಮ್ ಅವ್ರಿಗೆ ಗೊತ್ತಾಗ್ತದೆ ಹೀಗಿದ್ರೆ ಇಮಿಡಿಯೇಟ್ಲಿ ಮತ್ತು ಅವ್ರಿಗೆ ರೆಸ್ಪಾಂಡ್ ಮಾಡಬೇಕು ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡಬೇಕು ಇಂಥದ್ದೆಲ್ಲ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕಾಂಪ್ಲೆಕ್ಸ್ ಡಿಸೀಸ್ ಒಬ್ಬರಿಂದ ಆಗುವಂಥದ್ದಲ್ಲ ಈ ಕಾಯಿಲೆ ಟ್ರೀಟ್ಮೆಂಟ್ ಸರ್ ಅದೇ ರೀತಿ ಕ್ವಾಲಿಟಿ ಆಫ್ ಲೈಫ್ ಅಂತ ನಾವು ಮಾತಾಡ್ತೇವೆ ಸೊ ಈ ಭಾಗದ ಕ್ಯಾನ್ಸರ್ಗೆ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಈ ಕ್ವಾಲಿಟಿ ಆಫ್ ಲೈಫು ಆಫ್ಟರ್ ಟ್ರೀಟ್ಮೆಂಟ್ ಅದಕ್ಕೋಸ್ಕರ ತಮ್ಮಲ್ಲಿ ರಿಹ್ಯಾಬಿಲಿಟೇಷನ್ ಯಾವ ರೀತಿ ಮಾಡ್ತೀರಿ ಸರ್ ಅದೇ ಕ್ವಾಲಿಟಿ ಆಫ್ ಲೈಫ್ ನೀವು ಕೇಳಿದಾಗ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಅಲ್ಟಿಮೇಟ್ಲಿ ನಾವು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿ ರೋಗಿ ಸಮಾಜಕ್ಕೆ ಹೋಗಿ ನಾರ್ಮಲಾಗಿ ಬಾಳಬೇಕು ನಮ್ಮ ನಿಮ್ಮ ಹಾಗೆ ನಾರ್ಮಲಿ ಲೈಫ್ ಲೀಡ್ ಮಾಡಬೇಕಂತೇಳಿ ನಮ್ಮ ಉದ್ದೇಶ ಸೊ ಈಗ ಅತ್ಯಾಧುನಿಕ ಈ ಟೆಕ್ನಾಲಜಿ ಬಂದಿದೆ ಮುಂಚೆ ನಾವು ಈಗ ರೇಡಿಯೇಷನ್ ಕೊಡುವಾಗ ಈಗ ಅವರಿಗೆ ನಾವು ಕೋಬಾಲ್ಟ್ ಟ್ರೀಟ್ಮೆಂಟ್ ಅಂತಿತ್ತು
ಅದರಲ್ಲಿ ರೇಡಿಯೇಷನ್ ಕೊಡುವಾಗ ನಾವು ಪೆನ್ನಲ್ಲಿ ಮಾರ್ಕ್ ಹಾಕೋದು, ನಾನು ಕಲಿಯೋಗೆಲ್ಲ ಇಲ್ಲಿ ದವಡೆ ಕ್ಯಾನ್ಸರ್ ಆದರೆ ಇಲ್ಲೊಂದು ಲೈನ್ ಇಲ್ಲೊಂದು ಲೈನ್. ಸೊ ಈಚೆಯಿಂದ ಈಚೆ ಎಲ್ಲ ಟ್ರೀಟ್ಮೆಂಟ್ ಮಾಡೋದು. ಈಗ ಅವರಿಗಿರೋದು ಸಣ್ಣ ಅಷ್ಟು ಸಂಪೂರ್ಣ ಭಾಗವನ್ನು ಟ್ರೀಟ್ಮೆಂಟ್ ಮಾಡ್ತಾರೆ. ಒಂದು ಸಣ್ಣ ಕ್ಯಾನ್ಸರ್ ಇಲ್ಲಿರ್ತದೆ, ಆದರೆ ನಾವು ಅವರದ್ದು ನಾಲಿಗೆ, ಅವ್ರಿಗೆ ದವಡೆ ಕ್ಯಾನ್ಸರ್ ಇದ್ದರೆ ನಾಲಿಗೆ ಟ್ರೀಟ್ಮೆಂಟ್ ಮಾಡುವ ಅಗತ್ಯ ಇಲ್ಲ ಅಲ್ಲ, ಅದು ನಾರ್ಮಲ್ ಕಾಮನ್ ಸೆನ್ಸ್. ಅದು ಆವಾಗ ನಮಗೆ ಟೆಕ್ನಾಲಜಿ ಇಲ್ಲ, ಸೊ ನಾವು ನಾಲಿಗೆ ಟ್ರೀಟ್ ಮಾಡ್ತೇವೆ, ಈಚೆ ಈಚೆ ಸೈಡ್ ದವಡೆ ಟ್ರೀಟ್ ಮಾಡ್ತೇವೆ. ಮತ್ತು ಪೆರೋಟಿಡ್ ಗ್ಲ್ಯಾಂಡ್ ಅಂತ ಇದೆ, ಇಂಪಾರ್ಟೆಂಟ್ ಟೇಸ್ಟ್ ಗ್ಲ್ಯಾಂಡ್, ಅದನ್ನು ಟ್ರೀಟ್ ಮಾಡ್ತೇವೆ. ನಾವು ರೇಡಿಯೇಷನ್ ಯೂಶಲಿ ಕೊಡುವಾಗ ಅದು 6 ವಾರ ಕೊಡೋದು, 30 ಅಥವಾ 35 ಟ್ರೀಟ್ಮೆಂಟ್ ಡೈಲಿ, ಸೋಮವಾರದಿಂದ ಶುಕ್ರವಾರ ಹೀಗೆ. ಸೊ ಸ್ಯಾಟರ್ಡೆ ಸಂಡೇ ಬಿಟ್ಟು ಎಲ್ಲ ದಿನ 15 ಮಿನಿಟ್ ಅದು ರೇಡಿಯೇಷನ್ ತಗೊಳ್ತಾರೆ. ಸೊ ಈ 6 ವಾರದ ಟ್ರೀಟ್ಮೆಂಟಲ್ಲಿ ಕೇವಲ 10 ಟ್ರೀಟ್ಮೆಂಟ್ ಈ ಟೇಸ್ಟ್ ಗ್ಲ್ಯಾಂಡಿಗೆ ಹೋದರೆ ಅದು ಡೆತ್ ಆಗ್ತದೆ, ಟೇಸ್ಟ್ ಗ್ಲ್ಯಾಂಡ್ ಹೋಗ್ತದೆ ಅದು. ಮತ್ತು ಜೀವಮಾನ ಅವರಿಗೆ ಬಾಯಿ ರುಚಿ ಇರೋದಿಲ್ಲ, ಅಂದರೆ ಚಪ್ಪೆ ಎಲ್ಲ. ಈಗ ನೀವು ಸ್ವೀಟ್ ಕೊಡಿ, ಖಾರ ಕೊಡಿ, ಎಂತ ಕೊಡಿ, ಎಲ್ಲ ಮಣ್ಣು ತಿಂದಾಗ ಆಗ್ತದೆ. ಜೊತೆಗೆ ಉಳಿದ ನಾರ್ಮಲ್ ಸೆಲ್ಸ್ ಕೂಡ ಎಲ್ಲ ಸತ್ತೋಗ್ತದೆ. ನಾನು ಮುಂಚೆ ಹೀಗೆ ಇಲ್ಲಿ ಫುಲ್ ಎಲ್ಲ ಆಚೆ ಆಚೆ ಎಂತ ಉಂಟು ಎಲ್ಲ ಟ್ರೀಟ್ ಮಾಡೋದು, ಕ್ಯಾನ್ಸರ್ ಒಟ್ಟಿಗೆ ಬೇರೆ ಎಲ್ಲ ಅಂತ. ಆದರೆ ನಮಗೆ ಆ ಪರಿಸ್ಥಿತಿ ಹಾಗೆ ಇತ್ತು. ಈಗ ನಾನು 25 ವರ್ಷ ಮುಂಚೆ ನಾನು ಹೇಳುವಂಥದ್ದು ಇದು ಕತೆ. ಆದರೆ ಈಗ ನಮ್ಮ ಹತ್ರ ಒಳ್ಳೆ ಟೆಕ್ನಾಲಜಿ ಬಂದಿದೆ, ಲೀನಿಯರ್ ಆಕ್ಸಿಲರೇಟ್ ಅಂತೇಳಿ. ಅದಕ್ಕೆ ವೆಚ್ಚ ತುಂಬ, ಅಂದರೆ ಮೆಷಿನಿಗೆ 20 ಕೋಟಿ ಇರ್ತದೆ. ಸೊ ಅದು ಬಿಟ್ಟು ಅದು ಈ ಮೆಷಿನಿಗೆ ಪೆಟ್ ಸ್ಕ್ಯಾನನ್ನು ಜೋಡಿಸ್ಬೋದು. ಪೆಟ್ ಸ್ಕ್ಯಾನ್ ಅಂದರೆ ಇನ್ನೊಂದು ಅತ್ಯಾಧುನಿಕ ಒಂದು ಕ್ಯಾನ್ಸರ್ ಅನ್ನೊಂದು ಪತ್ತೆ ಹಚ್ಚೋ ಒಂದು ಯಂತ್ರ. ಮತ್ತು MRI ಜೋಡಿಸ್ಬೋದು, ನಿಮ್ಮ CT ಸ್ಕ್ಯಾನ್ ಜೋಡಿಸ್ಬೋದು, ಎಲ್ಲ ಜೋಡಿ. ಈಗ ನಾವು ಯಾವ ಟ್ರೀಟ್ಮೆಂಟ್ CT ಸ್ಕ್ಯಾನ್ ಇಲ್ಲದೆ ಮಾಡೋದಿಲ್ಲ ಈ ರೇಡಿಯೇಷನ್ ಕೊಡುವಾಗ. ಸೊ ಈ ಬಾಯಿ ಮತ್ತು ಗಂಟಲು ಕ್ಯಾನ್ಸರಲ್ಲಿ ನೀವು ಹೇಳಿದಾಗೆ ಕ್ವಾಲಿಟಿ ಆಫ್ ಲೈಫ್ ಅದು ಬರಬೇಕಾದ್ರೆ ಟೇಸ್ಟ್ ಸರಿ ಇರಬೇಕು. ಸೊ ಈ ಸಲೈವರಿ ಗ್ಲ್ಯಾಂಡ್ ಇಂಪಾರ್ಟೆಂಟ್. ಈಗ ಅದನ್ನು ನಾವು ಸಲೈವರಿ ಗ್ಲ್ಯಾಂಡ್ ಈಗ ಸ್ಪೇರ್ ಮಾಡಿ, ಅಂದರೆ ಅದಕ್ಕೆ ಯಾವ ರೇಡಿಯೇಷನ್ ಹೋಗದೆ ಬೇರೆ ಕಡೆಯಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು ಈ ಸ್ಕ್ಯಾನ್ ಮುಖಾಂತರ. ಸ್ಕ್ಯಾನ್ಗೆ ತೋರಿಸ್ತದೆ ನಮಗೆ ಈ ಗ್ಲ್ಯಾಂಡ್ ಇಲ್ಲಿ ಉಂಟು, ರೈಟ್ ಸೈಡ್ ಗ್ಲ್ಯಾಂಡ್, ಲೆಫ್ಟ್ ಸೈಡ್ ಗ್ಲ್ಯಾಂಡ್, ಕಣ್ಣಿನ ಲೆನ್ಸ್ ಎಲ್ಲ ತೋರಿಸ್ತದೆ ಅದು ಕ್ಲಿಯರಾಗಿ. ಸೊ ನೀವು ರೇಡಿಯೇಷನ್ ಎಲ್ಲಿ ಕೊಡಬೇಕಂತೇಳಿ ಈಗ ನಾನೊಂದು ಡಾಕ್ಟ್ರಾಗಿ ಅದನ್ನು ಪ್ಲ್ಯಾನಿಂಗ್ ಮಾಡಬೇಕು. ಅದು ತುಂಬ ಟೈಮ್ ತಗೊಳ್ತದೆ. ಮುಂಚೆ ಆದರೆ ನಾವು 5 ಮಿನಿಟಲ್ಲಿ ಒಂದು 2 ಲೈನ್ ಹಾಕ್ತಿದ್ದೇವೆ, ಈಗ ಅದೇ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಮಗೆ 4 ಗಂಟೆ ಬೇಕಾಗ್ತದೆ. ಎಲ್ಲ ಮಾರ್ಕ್ ಮಾಡಬೇಕು ನಾವು ಕಂಪ್ಯೂಟ್ರಲ್ಲಿ, ಇದು ಕ್ಯಾನ್ಸರ್, ಇದು ಒಳ್ಳೆ ಆರ್ಗನ್, ಇದನ್ನು ರೇಡಿಯೇಷನ್ ಕೊಡ್ಬೋದು, ಕೊಟ್ಟರೆ ಅದಕ್ಕೆ 5ಕ್ಕಿಂತ ಜಾಸ್ತಿ ಟ್ರೀಟ್ಮೆಂಟ್ ಹೋಗಬಾರ್ದು, ಇದೆಲ್ಲ ನಾವು ಅದಕ್ಕೆ ಗೈಡ್ಲೈನ್ಸ್ ಕೊಡ್ತೇವೆ ಮೆಷಿನಿಗೆ. ಅದು ಕ್ಯಾಲ್ಕುಲೇಟ್ ಮಾಡ್ತದೆ. ಸೊ ಅದಕ್ಕೆ ಮೆಡಿಕಲ್ ಫಿಸಿಸ್ಟ್ ಅಂತ ಇದ್ದಾರೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಮತ್ತು ಟೆಕ್ನಾಲಜಿಸ್ಟ್ ಅಂತಿದ್ದಾರೆ. ಸೊ ಎಲ್ಲ ಟೀಮ್ ವರ್ಕ್ ಅದು. ಸೊ ಈ ಗುಣಮುಖ ಈಗ ತುಂಬ ಕ್ಯಾನ್ಸರಲ್ಲಿ ಈಗ ಅತ್ಯುತ್ತಮ ಆಗಿದೆ. ಮುಂಚಾಗೆ ರೇಡಿಯೇಷನ್ ಕೊಟ್ಟರೆ ಅದೆಲ್ಲ ಅವರು ಆ್ಯಕ್ಚುಲಿ ಟ್ರೀಟ್ಮೆಂಟಿಂದ ತುಂಬ ಜನ ಮೃತಪಡ್ತಿದ್ರು ಸೈಡ್ ಇಫೆಕ್ಟಿಂದ. ಈಗ ಆಗಲ್ಲ, ಎಲ್ಲ ರೇಡಿಯೇಷನ್ ಟ್ರೀಟ್ಮೆಂಟ್ ಅಥವಾ 90% ಕ್ಯಾನ್ಸರ್ ಕೀಮೊಥೆರಪಿ ಎಲ್ಲ ಮನೆಯಿಂದ ಬಂದು ಚಿಕಿತ್ಸೆ ತಗೊಳ್ಳುವಂಥದ್ದು, ಯಾರು ಈಗ ಅಡ್ಮಿಟ್ ಆಗೋದಿಲ್ಲ. 90% ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ಫ್ರಮ್ ಹೋಮ್, ಡೈಲಿ ಅವರು ಬಂದು ಡೈಲಿ ಬಂದು ಕೀಮೊಥೆರಪಿ ಆದರೆ ತಗೊಳ್ಳೋದು ಮನೆಗೆ ಹೋಗೋದು, 3 ವಾರ ಬಿಟ್ಟು ಪುನಃ ಬರೋದು. ರೇಡಿಯೇಷನ್ ಆದರೆ 1/2 ಗಂಟೆ ಮನೆಯಿಂದ ಬರೋದು, ಟ್ರೀಟ್ಮೆಂಟ್ ತಗೊಳ್ಳೋದು. ಇಲ್ಲಿ ಉಳಿಯೋರು ಕೂಡ ಮನೆ ದೂರ ಅಂತ ಉಳಿಬೇಕು ವಿನ, ಅವರಿಗೆ ಹಾಸ್ಪಿಟಲೈಸೇಷನ್ ಅಗತ್ಯ ಇಲ್ಲ. ಆದಷ್ಟು ಹಾಸ್ಪಿಟಲೈಸೇಷನ್ ನಾವು ಕಡಿಮೆ ಮಾಡೋದು, ಅಂದರೆ ಹಾಸ್ಪಿಟಲಲ್ಲಿ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಇರ್ತದೆ. ಸೊ ಕ್ವಾಲಿಟಿ ಆಫ್ ಲೈಫ್ ಆಸ್ ಇಂಪ್ರೂವ್ಡ್. ಯಾಕಂದರೆ ಬಾಯಿ ಕ್ಯಾನ್ಸರಲ್ಲಿ ಈಗ ನೀವು ಟೇಸ್ಟ್ ಗ್ಲ್ಯಾಂಡ್ ಹೋದರೆ ಮತ್ತು ಎಂಜಲ್ ಸಲೈವ ಇರುವುದಿಲ್ಲ, ಎಂಜಲ್ ಇಲ್ಲದಿದ್ದರೆ ಹಲ್ಲೆಲ್ಲ ಹಾಳಾಗ್ತದೆ, ಎಟ್ರಿಷನ್ ಅಂತ ಹೇಳ್ತೇವೆ, ಮತ್ತು ಟೇಸ್ಟ್ ಹೇಗೂ ಇಲ್ಲ. ಸೊ ಆಲ್ ದಟ್ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್. ಸೊ ನಾವು ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ಸರ್ಜರಿ ಆಲ್ಸೋ ಆ್ಯಸ್ ಇಂಪ್ರೂವ್ಡ್ ವೆರಿ ಮಚ್, ರೇಡಿಯೇಷನ್ ಆಲ್ಸೋ ವಿತ್ ನ್ಯೂ ಮೆಷಿನರಿ ಆಸ್ ಇಂಪ್ರೂವ್ಡ್ ವೆರಿ ಮಚ್. ಕೀಮೊಥೆರಪಿ ವಿತ್ ಟಾರ್ಗೆಟೆಡ್ ಥೆರಪಿ, ಅಂದರೆ ಟಾರ್ಗೆಟೆಡ್ ಥೆರಪಿ ಅಂದರೆ ಕ್ಯಾನ್ಸರ್ ಸೆಲ್ಲಿಗೆ ಮಾತ್ರ ಒಂದು ನಾಶ ಪಡೆಯಿಸುವಂಥದ್ದು, ಇಲ್ಲದಿದ್ದರೆ ಬೇರೆ ಜಾಗಕ್ಕೆಲ್ಲ ಹೋಗಿ ಬೇರೆ ಡ್ಯಾಮೇಜ್ ಆಗ್ತಾಯಿತ್ತು. ಸೊ ವಿತ್ ಆಲ್ ದಿಸ್ ಕ್ವಾಲಿಟಿ ಆಫ್ ಲೈಫ್ ಆಸ್ ಇಂಪ್ರೂವ್ಡ್ ರಿಮಾರ್ಕೇಬಲ್ ಕಂಪೇರ್ ಟು ವಾಟ್ ಐ ಆಮ್ ಟೆಲಿಂಗ್ ಆಫ್ ದಿ 25 ಇಯರ್ಸ್. ಸರ್, ಅಂದರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ನಷ್ಟೇ ಪರಸ್ಪರ ಸಹಕಾರದಿಂದ ಈ ಚಿಕಿತ್ಸೆ ನೀಡಿದ್ರೇ ಬಹಳಷ್ಟು ಉತ್ತಮ ಅಂತ ಹೇಳ್ತೀವಿ. ಕರೆಕ್ಟ್. ಒಂದು ಸಣ್ಣ ವಿರಾಮ ತೆಗೊಳ್ಳೋಣ, ಆಮೇಲೆ ನಮ್ಮ ಮಾತುಕತೆ ಮುಂದುವರಿಸುವ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈ ಸ್ಕ್ರೀನಿಂಗ್ ವಿಚಾರಕ್ಕೆ ಬಂದಾಗ, ಈಗ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಕೆಲವೊಂದು ವಿಧಾನಗಳಿವೆ, ಯಾವ ರೀತಿ ಅದನ್ನು ಫೈಂಡ್ ಔಟ್ ಮಾಡ್ಬೋದಂತ. ಸೊ ಇಲ್ಲಿ ಯಾವ ರೀತಿಯ ವಿಧಾನಗಳನ್ನು ಅನುಸರಿಸ್ಬೋದು? ಅದೇ, ಅಂದರೆ ಸ್ಕ್ರೀನಿಂಗ್ ಅಂದರೆ ಅದು ನಾರ್ಮಲ್ ಪಾಪ್ಯುಲೇಷನಿಗೆ ಮಾಡುವಂಥ ಒಂದು ಪ್ರೊಸೀಜರ್. ಅಂದರೆ ನಮಗೆ ಈಗ ಯಾವುದು ಕ್ಯಾನ್ಸರಿನ ಲಕ್ಷಣಗಳಿಲ್ಲ, ನಮಗೇನು ಸಿಂಪ್ಟಮ್ಸ್ ಇಲ್ಲ, ಆದರೆ ನಮಗೆ ಮತ್ತೆ ಬರ್ಬೋದಾ ಏನಾದರೂ ತುಂಬ ಚಿಕ್ಕ ರೀತಿಯಲ್ಲಿ ಉಂಟು ಅಂತೇಳಿ ನನಗೆ ನೋಡಬೇಕು. ಈಗ ನೀವು ಕೇಳಿದಾಗ ಸ್ತನದ ಕ್ಯಾನ್ಸರಲ್ಲಿ ಮ್ಯಾಮೋಗ್ರಫಿ ಇದೆ, ಸೆಲ್ಫ್ ಎಕ್ಸಾಮಿನೇಷನ್ ಇದೆ, ಅಥವಾ ಗರ್ಭಕೋಶದ ಕ್ಯಾನ್ಸರಲ್ಲಿ ಪ್ಯಾಪ್ ಸ್ಮಿಯರ್ ಇದೆ, ಅಂದರೆ ಮಾಡ್ತಾ ಹೋದರೆ 20 ವರ್ಷದ ಮಂತ ಮತ್ತೆ ಏನಾಗ್ತದೆ ಅಂತೇಳಿ ಗೊತ್ತಾಗ್ಬೋದು. ಈ ಓರಲ್ ಮತ್ತು ಥ್ರೋಟ್ ಕ್ಯಾನ್ಸರಲ್ಲಿ ಅಂಥದ್ದೊಂದು ಒಳ್ಳೆ ಸ್ಕ್ರೀನಿಂಗ್ ಪ್ರೊಸೀಜರ್ ಅನ್ಫಾರ್ಚುನೇಟ್ಲಿ ಇಲ್ಲ. ಆದರೂ ಕೆಲವು ಈ
ಪ್ರೀ ಕ್ಯಾನ್ಸರಸ್ ಲೀಜನ್ ಅಂತೇಳಿ ಬರ್ತದೆ. ಅಂದರೆ ಕ್ಯಾನ್ಸರ್ ಆಗುವ ಒಂದು 5 ವರ್ಷ ಮುಂಚೆ ಅಥವಾ ಕ್ಯಾನ್ಸರ್ ಒಂದು ಆಗ್ಬೋದು ಅಂತೇಳಿ ಕೆಲವು ಲೀಜನ್ ಅಂದರೆ ಹುಣ್ಣುಗಳ ಬಾಯಲ್ಲಿ ಇರ್ತವೆ. ಅದಕ್ಕೆ ಲುಕೋಪ್ಲೇಕಿ ಅಂತ ಹೇಳ್ತೇವೆ, ವೈಟ್ ಪ್ಯಾಚ್ ಬಾಯಲ್ಲಿರುವಂಥದ್ದು. ನಾಲಿಗೆಯಲ್ಲಿ ಕೂಡ ಬರ್ತದೆ, ನಾಲಿಗೆಯಲ್ಲಿ ವೈಟ್ ಪ್ಯಾಚ್ ಇದ್ದರೆ ಒಂದು ವೈಟ್ ಪ್ಯಾಚ್, ಮತ್ತು ನೀವು ಅದನ್ನು ರಬ್ ಮಾಡುವಾಗ ಅದು ಹೋಗೋದಿಲ್ಲ ವೈಟ್ ಪ್ಯಾಚ್. ಮತ್ತು ರೆಡ್ ಪ್ಯಾಚ್, ಎರಿಥ್ರೋಪ್ಲೇಕಿ ಅಂತ ಹೇಳ್ತೇವೆ. ಇಂಥದ್ದು ಪ್ಯಾಚ್ಗಳು ಬಂದರೆ ಈಗ ಅದು ಕ್ಯಾನ್ಸರ್ ಆಗ್ತದೆ ಅಂತೇಳಿ ಅಲ್ಲ, ಅದರಲ್ಲಿ ಲುಕೋಪ್ಲೇಕಿಯ ಕೂಡ ಬೇರೆ ಬೇರೆ ಟೈಪ್ ಇದೆ. ಸೊ ಅದರಲ್ಲಿ ಕೆಲವು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ತದೆ 5 ವರ್ಷ ಬಿಟ್ಟು ಅಥವಾ. ಸೊ ಅದಕ್ಕೆ ನಾವು ಈಗಲೇ ಅದರದ್ದು ಸ್ಮಿಯರ್ ತೆಗೆದು ಟೆಸ್ಟ್ ಮಾಡಿದರೆ ಅದು ನಿಮಗೆ ಅದು ಲಕ್ಷಣ ಇದ್ದರೆ ಅದನ್ನು ತೆಗೆದು ಬಿಡ್ಬೋದು ವೈಟ್ ಪ್ಯಾಚ್. ಅದು ವೈಟ್ ಪ್ಯಾಚಸ್ ಹಾಗೆ ಇರ್ಬೋದು ಅಥವಾ ಕೆಲವೊಂದ್ಸಲ ಹೋಗ್ಬೋದು ಬರ್ಬೋದು ಆ ರೀತಿ ಇರ್ತದೋ? ಅಲ್ಲ, ಒಂದ್ಸರ್ತಿ ಇದ್ದಮೇಲೆ ಅದು ನಾವು ಫಂಗಲ್ ಇನ್ಫೆಕ್ಷನ್ ಆದರೆ ಹೋಗ್ತದೆ. ಅದು ಲುಕೋಪ್ಲೇಕಿ ಆದರೆ ಹಾಗೇ ಇರ್ತದೆ ಅಥವಾ ಕ್ರಮೇಣ ಅದು ಡೆವಲಪ್ ಆಗ್ತದೆ. ಕ್ರಮೇಣ ಜಾಸ್ತಿ ಆದರೆ ನೀವು ಅದನ್ನು ಸ್ಮಿಯರ್ ಮಾಡಿ ನೋಡ್ಬೋದು, ಅದರಲ್ಲಿ ನಿಮಗೆ ಡೌಟ್ ಇದ್ದರೆ ಅದನ್ನು ಮತ್ತೆ ಆ ಪ್ಯಾಚನ್ನು ಮಾತ್ರ ತೆಗಿಬೋದು. ಸೊ ಕ್ಯಾನ್ಸರ್ ಬರುವ ಮುಂಚೆ ಇದು ಒಂದು. ಮತ್ತು ಈ ಹೆಚ್ ಪಿ ವಿ ಇನ್ಫೆಕ್ಷನ್ ನಾನು ಹೇಳಿದೆ, ಕ್ಯಾನ್ಸರಿಗೆ 3 ಕಾರಣ, ಒಂದು ಟೊಬಾಕೋ, ಆಲ್ಕೋಹಾಲ್ ಹೆವಿ, ಮತ್ತು ಹೆಚ್ ಪಿ ವಿ. ಅದರಲ್ಲಿ ಹೆಚ್ ಪಿ ವಿ ಇನ್ಫೆಕ್ಷನ್ ಯೂಶ್ವಲಿ ಎಲ್ರಿಗೆ ಇರ್ತದೆ, ಅದೊಂದು ಹೆಚ್ ಪಿ ವಿ ಇನ್ಫೆಕ್ಷನ್ ಇದೆ ಅಂತ ನೋಡ್ಬೋದು. ಬಟ್ ದಟ್ ಈಸ್ ನಾಟ್ ಎ ಸೈಂಟಿಫಿಕಲಿ ವೆಲ್ ಪ್ರೂವ್ಡ್ ಡಾಟಾ. ಅದೊಂದು ಸಮಸ್ಯೆ ಕ್ಯಾನ್ಸರಲ್ಲಿ, ನಿಮಗೆ ಎಲ್ಲ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಇರೋದಿಲ್ಲ. ಈಗ ನಾನು ಹೇಳಿದಾಗೆ ಸ್ಕ್ರೀನಿಂಗ್ ಅಂದರೆ 10 ವರ್ಷ ಮುಂಚೆ ನಂಗೆ ಬರ್ತದಂದು ನಂಗೆ ಈಗಲೇ ನೋಡಬೇಕು. ಅಂಥದ್ದೊಂದು ಸವಲತ್ತು ಈಗ ನಮ್ಮ ಸೈಂಟಿಫಿಕ್ ಫೀಲ್ಡಲ್ಲಿ ಇನ್ನೂ ಇಲ್ಲ. ಹಾಗೆ ಅದು ನಾವು 3rd stage ಎಲ್ಲ ಬರುವಂಥದ್ದು ಆಗಿದೆ. ಇನ್ನು ಮುಂದಿನ ಸಂಶೋಧನೆಗಳಲ್ಲಿ ಅದು ಬರಬಹುದು. ಅದೇ, ಅದು ಮಾಲಿಕ್ಯುಲರ್ ಟೆಕ್ನಾಲಜಿ ಅಂತ ಉಂಟು. ಅದು ನಮ್ಮ ಎಂಜಲನ್ನು ಟೆಸ್ಟ್ ಮಾಡಿ ಮಾಲಿಕ್ಯುಲರ್ ಟೆಸ್ಟ್ ಮಾಡೋದು ಅಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ನಾವು ಹೇಳಿದಾಗೆ ಕ್ಯಾನ್ಸರ್ ಈಸ್ ವೆರಿ ಕಾಂಪ್ಲೆಕ್ಸ್ ಡಿಸೀಸ್. ಸೊ ಲಾಟ್ ಆಫ್ ರಿಸರ್ಚ್ ಈಸ್ ಗೋಯಿಂಗ್ ಆನ್. ವಿ ಹೋಪ್ ಅದು ಅಂಥದ್ದೊಂದು ನೀವು ಬ್ಲಡ್ ಟೆಸ್ಟಲ್ಲೇ ಮಾಡಿ ಈಗ 10 ವರ್ಷ ಮುಂಚೆ ಕ್ಯಾನ್ಸರ್ ಬರ್ತದೆ ನೋಡುವಂಥದ್ದು ಆಗ್ತದೆ ಅಂಥೇಳಿ ಅಂಥದ್ದೊಂದು ಸಂಶೋಧನೆ ನಡೀತಾ ಇದೆ. ಬಟ್ ಇಟ್ ಈಸ್ ನಾಟ್ ಇನ್ ದಿ ಹಾಸ್ಪಿಟಲ್ ಸೆಟ್ಟಿಂಗ್. ಡಾಕ್ಟರ್, ಈ ಪ್ರತಿಯೊಂದು ಕಾಯಿಲೆಯಲ್ಲೂ ಕೂಡ ಪ್ರಿವೆನ್ಷನ್ ಅನ್ನುವಂಥದ್ದು ಬಹಳ ಮಹತ್ವದ ಘಟ್ಟ. ಸೊ ಈ ತಡೆಗಟ್ಟುವಿಕೆ, ಯಾವ ರೀತಿ ಈ ಓರಲ್ ಕ್ಯಾನ್ಸರನ್ನು ತಡೆಗಟ್ಬೋದು ಅಥವಾ ಈ ಥ್ರೋಟ್ ಕ್ಯಾನ್ಸರನ್ನು ಯಾವ ರೀತಿ ನಾವು ತಡೆಗಟ್ಬೋದು? ಅದೇ, ಅಂದರೆ ಈಗ ರಿಸ್ಕ್ ಫ್ಯಾಕ್ಟರ್ ಏನಂತ ಗೊತ್ತಿದ್ರೆ ಅದನ್ನು ಪ್ರಿವೆನ್ಷನ್ ಮಾಡುವಂಥದ್ದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಈಗ ರಿಸ್ಕ್ ಅಂದರೆ ಯಾವ ಕಾರಣದಿಂದ ಕ್ಯಾನ್ಸರ್ ಬರ್ತದೆ ಅಂತ ಗೊತ್ತಿದ್ರೆ ಆ ಕಾರಣಗಳನ್ನು ನಾವು ಅವುಗಳ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಆವಾಗ ಪ್ರಿವೆನ್ಷನ್ ಅಂತ ಹೇಳೋದು. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಈ ಓರಲ್ ಮತ್ತು ಥ್ರೋಟ್ ಕ್ಯಾನ್ಸರಲ್ಲಿ ಟೊಬ್ಯಾಕೋ ಕನ್ಸಂಪ್ಷನ್ ಶುಡ್ ಬಿ ಸ್ಟಾಪ್ಡ್. ಸೊ ದಟ್ ವಿಲ್ ರಿಡ್ಯೂಸ್ ದ ರಿಸ್ಕ್ ಫಾರ್ ಕ್ಯಾನ್ಸರ್. ಕೆಲವರು ಹೇಳ್ತಾರೆ ಈಗ ನಾನು ಇವತ್ತು ಸ್ಟಾಪ್ ಮಾಡಿದೆ, 1 ವರ್ಷ ಬಿಟ್ಟು ಕ್ಯಾನ್ಸರ್ ಬಂತು ಅಂಥೇಳಿ. ಸೊ ಅವರು ಕೆಲವು ಸರ್ತಿ ಅವರಿಗೊಂದು ಇದಿರ್ತದೆ, ನಾನು ಬಿಟ್ಟು ಏನು ಪ್ರಯೋಜನ ಅಂಥೇಳಿ. ಬಟ್ ಅವರ ಹಾಗೆ ತುಂಬ ಮಂದಿ ಬಿಟ್ಟವರು ಇರ್ತಾರೆ. ಸೊ ತುಂಬ ಮಂದಿ ಬರದೇ ಇರ್ತದೆ. ಸೊ ಈಗ ನಾನು ಇವತ್ತು ಬಿಟ್ಟರೆ ನನಗೆ 1 ವರ್ಷ ಬಿಟ್ಟು ಅದರ ರಿಸ್ಕ್ ಕಡಿಮೆ, 2 ವರ್ಷ ಬಿಟ್ಟು ಇನ್ನೂ ಕಡಿಮೆ, 3 ವರ್ಷ ಬಿಟ್ಟು ಇನ್ನೂ ಕಡಿಮೆ ಆಗ್ತದೆ. ಈಗ 10 ಜನರು ಸ್ಮೋಕ್ ಮಾಡೋರು ಬಿಟ್ಟರೆ 8 ಜನರಿಗೆ ಬರೋದಿಲ್ಲ, ಇಬ್ಬರಿಗೆ ಬರ್ತದೆ. ಸೊ ಅವರು ಬೇಜಾರು ಮಾಡ್ತಾರೆ. ಕಂಪ್ಯಾರಿಸನ್ ಕೂಡ ಇರ್ತದೆ, ಅವರು ಇಷ್ಟೊಂದು ವರ್ಷ ಸೇದಿದ್ದಾರೆ ಅಥವಾ ಇಷ್ಟೊಂದು ವರ್ಷ ಇದು ತಗೊಂಡಿದ್ದಾರೆ ಆದರೂ ಬರಲಿಲ್ಲ ಅಂದರೆ ಅದು ಅಂದರೆ ಈಗ ಅದು ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ ಹೇಳೋದು ನಾವು, ಕಾರಣ ಅಂತ ಹೇಳೋದಲ್ಲ ರಿಸ್ಕ್ ಫ್ಯಾಕ್ಟರ್. ಈಗ ಓರಲ್ ಕ್ಯಾನ್ಸರ್ ನಾವು ನೋಡಿದರೆ ಇಲ್ಲಿ ಪೇಷಂಟ್ಗಳು 10ರಲ್ಲಿ 9 ಜನ ಈ ತಂಬಾಕು ಸೇವನೆ ಮಾಡೋರು ಇರ್ತಾರೆ. ಒಬ್ಬರು ಇರೋದೆ ಈ ಹೆಚ್ ಪಿ ವಿ ಇನ್ಫೆಕ್ಷನಲ್ಲಿ ಇರ್ತದೆ ಅಥವಾ ಶಾರ್ಪ್ ಟೂತ್ ಇರ್ತದೆ. ಆದರೆ ಎಲ್ಲ ಸ್ಮೋಕ್ ಮಾಡೋರಿಗೆ ಕ್ಯಾನ್ಸರ್ ಬರ್ತದೆ ಅಂಥೇಳಿ ಅಲ್ಲ. ಒಬ್ಬೊಬ್ಬರ ದೇಹ, ಒಬ್ಬೊಬ್ಬರ ಮೆಕ್ಯಾನಿಸಮ್ ಆಫ್ ಬಾಡಿ ಟು ಡಿಟಾಕ್ಸಿಫೈ, ದೇವರು ಎಲ್ರಿಗೂ ಒಂದು ಇಮ್ಯುನಿಟಿ ಅಂತ ಕೊಟ್ಟಿದ್ದಾರೆ. ಸೊ ಕೆಲವರಿಗೆ ಅದು ಇಮ್ಯುನಿಟಿ ಈಸ್ ನಾಟ್ ದ್ಯಾಟ್ ಗುಡ್. ಸೊ ದೇ ಕಾಂಟ್ ಡಿಟಾಕ್ಸಿಫೈ ದ ಕಾರ್ಸಿನೋಜನ್ಸ್ ಆ್ಯಂಡ್ ದೆನ್ ಸಮ್ ವಿಲ್ ಗೆಟ್ ಕ್ಯಾನ್ಸರ್. ಬಟ್ ಸ್ಮೋಕಿಂಗ್ ಈಸ್ ಎ ಬಿಗ್ ರಿಸ್ಕ್ ಫಾರ್ ಕ್ಯಾನ್ಸರ್. ಆ್ಯಂಡ್ ನಿಲ್ಲಿಸಿದರೆ ರಿಸ್ಕ್ ವಿಲ್ ಕಮ್ ಡೌನ್ ಆ್ಯಂಡ್ ದೇ ವಿಲ್ ಬೆನಿಫಿಟ್. ಅಂದರೆ ಈ ರಿಸ್ಕ್ ಫ್ಯಾಕ್ಟರ್ಗಳು ಈಗ ಹೇಳಿದಾಗೆ ಬಾಯಲ್ಲಿ ಮಾಡಿದರೆ ಬಾಯಲ್ಲಿ ಅಥವಾ ತ್ರೊಟ್ಟಲ್ಲೇ ಬರಬೇಕಾಗಿಲ್ಲ, ಬೇರೆ ಕಡೆ ಕೂಡ ಎಫೆಕ್ಟ್ ಆಗ್ಬೋದು. ಅದೇ, ಈಗ ಸ್ಮೋಕಿಂಗ್ ಮಾಡಿದರೆ ಲಂಗ್ಸಲ್ಲಿ ಬರ್ಬೋದು, ಬ್ಲ್ಯಾಡರಲ್ಲಿ ಬರ್ಬೋದು, ಸ್ಟಮಕಲ್ಲಿ ಬರ್ಬೋದು, ಕಿಡ್ನಿಯಲ್ಲಿ ಬರ್ಬೋದು. ಆಲ್ ದಿಸ್ ಅಂದರೆ ಕಾರ್ಸಿನೋಜನ್ ರಕ್ತ ನಾಳ ಒಳಗೆ ಹೋಗಿ ಮತ್ತು ಬೇರೆ ಎಲ್ಲೆಲ್ಲಿ ಪ್ರವೇಶ ಮಾಡಿ ಲಂಗ್ಸ್ ಎಲ್ಲ, ಅದು ಕಾಮನ್. ಸೊ ರಿಸ್ಕ್ ಫ್ಯಾಕ್ಟರ್ ಈಸ್ ಸ್ಮೋಕಿಂಗ್ ಆ್ಯಂಡ್ ಇಫ್ ಯು ಸ್ಟಾಪ್ ಸ್ಮೋಕಿಂಗ್ ದೆನ್ ರಿಸ್ಕ್ ಕಮ್ಸ್ ಡೌನ್. ಹೆವಿ ಆಲ್ಕೋಹಾಲಿಸಮ್ ಅಂದರೆ ಆಲ್ಕೋಹಾಲ್ ಅಂದರೆ ಇದು ಡೈರೆಕ್ಟ್ ಕ್ಯಾನ್ಸರ್ ಅಂತೇಳಿ, ಆದರೆ ಹೆವಿ ಆಲ್ಕೋಹಾಲಿಸಮಲ್ಲಿ ಕ್ಯಾನ್ಸರ್ ರಿಸ್ಕ್ ಇದೆ. ಮತ್ತು ಹೈಜಿನ್, ಈ ಹೆಚ್ ಪಿ ವೈರಸ್ ಹೈಜಿನ್ ಮೇಂಟೈನ್ ಮಾಡಿದರೆ ದೆನ್ ದ ಚಾನ್ಸ್ ಆಫ್ ಕ್ಯಾನ್ಸರ್ ಕ್ಯಾನ್ ಕಮ್ ಡೌನ್. ಅದಕ್ಕೆ ಪ್ರಿವೆನ್ಷನ್ ಅಂತ ಹೇಳೋದು. ಮತ್ತು ಹೆಲ್ದಿ ಫುಡ್, ಹೆಲ್ದಿ ಹ್ಯಾಬಿಟ್ಸ್, ಎಕ್ಸಸೈಸ್, ಆಲ್ ದಿಸ್ ವಿಲ್ ಹೆಲ್ಪ್ ಇನ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಈ ಆಧುನಿಕ ಯುಗದಲ್ಲಿ ಸೊ ಜನರಿಗೆ ಟೈಮ್ ಇಲ್ಲ, ತುಂಬ ಫಾಸ್ಟ್, ಯಾವುದಿದ್ರು ಕೂಡ ಬೇಗ ಆಗಬೇಕು ಅಂತ.
ಸೊ ಅವರನ್ನು ಅವರಿಗೆ ನೋಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ. ಸೊ ಈಗ ಬಾಯಲ್ಲಿ ಕ್ಯಾನ್ಸರ್ ಬಗ್ಗೆ ನೀವು ಸಾಕಷ್ಟು ಮಾಹಿತಿ ನೀಡಿದ್ರಿ. ಸೊ ಬಾಯಲ್ಲಿ ಕ್ಯಾನ್ಸರ್ಸ್ ಬರುವಾಗ ಅಥವಾ ಈಗ ಅಲ್ಸರ್ಸ್ ಬರುವಾಗ ಅಥವಾ ಈ ನಾಲ್ಗೆಯ ಕೆಳಗಡೆ ಹುಣ್ಣಾಗುವಾಗ ಅದನ್ನು ನೋಡಲಿಕ್ಕೆ ಅವರಿಗೆ ಬಹಳಷ್ಟು ಟೈಮ್ ಹಿಡಿಯುತ್ತದೆ. ಯಾಕಂತೇಳಿದರೆ ಆ ಅರಿವು ಅವರಿಗಿರುವುದಿಲ್ಲ ಅಥವಾ ಆ ಬಾಯನ್ನು ನೋಡ್ಕೊಳ್ಳುವಂಥ ವ್ಯವಧಾನವೂ ಅವರಿಗಿರುವುದಿಲ್ಲ. ಅದೇ ಅಂದರೆ ಸಮಟೈಮ್ಸ್ ವಿ ನೆಗ್ಲೆಕ್ಟ್ ಅವರ್ ಹೆಲ್ತ್. ಅಂದರೆ ನಾವೀಗ ಈ ಫೀಲ್ಡಲ್ಲಿದ್ದು ನಮಗೆ ಇದರದ್ದು ಜ್ಞಾನ ಇದೆ, ಅರಿವಿದೆ, ನಾವು ಯಾವುದಾದ್ರು ತೊಂದರೆ ಇದ್ದರೆ ನಾವು ಇಮಿಡಿಯೇಟ್ಲಿ ಅದು ಏನಂತೇಳಿ ನೋಡ್ತೇವೆ. ಆದರೆ ನೀವು ಹೇಳಿದಾಗ ಸಮಾಜದಲ್ಲಿ ಈಗ ಫಾಸ್ಟ್ ಲೈಫ್, ಬಿಝಿ, ಹಾಗೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ, ಹಾಗೆ ಅದು ಡಿಲೇ ಆಗ್ತದೆ. ಆದರೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸಮಟೈಮ್ಸ್ ಈಗ ಅಮೆರಿಕದಲ್ಲಿ ಒಂದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ 30 ಲಕ್ಷ 40 ಲಕ್ಷ ಆಗ್ತದೆ. ನಮ್ಮ ದೇಶದಲ್ಲಿ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಅಂಥದ್ದು ಯಾವ ವೆಚ್ಚ ಇಲ್ಲ, ಸರ್ಕಾರದ ಸ್ಕೀಮ್ ಇದೆ, ಅಷ್ಟೆಲ್ಲ ಇದ್ದು ಈಗ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜಲ್ಲಿ ಬರೋದು ಒಳ್ಳೆಯದಲ್ಲ. ಅಂದರೆ ಸಮಾಜದಲ್ಲಿ ಈಗ ಸರ್ಕಾರ ಅದಕ್ಕೆ ಸವಲತ್ತು ಕೊಟ್ಟಿದ್ದಾರೆ. ಈಗ ಸ್ಮೋಕಿಂಗ್ ಮಾಡಿ ಕ್ಯಾನ್ಸರ್ ಬಂದರೂ ಅದಕ್ಕೆ ಸರ್ಕಾರ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ, ಬಿ ಪಿ ಎಲ್ ಕಾರ್ಡ್ ಇದ್ದರೆ. ಬಟ್ ಫಸ್ಟ್ ಸ್ಟೇಜಲ್ಲಿ ಬರಬೇಕಲ್ಲ. ಸೊ ದಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವೈದ್ಯರು ಮತ್ತು ರೋಗಿಯ ನಡುವಿನ ಏನು ಬಾಂಧವ್ಯ ಅಥವಾ ಈ ರೋಗಿಯ ಪಾತ್ರ ಅಥವಾ ವೈದ್ಯರದ್ದು ಪಾತ್ರ, ಇವುಗಳು ಬಹಳ ಮುಖ್ಯ ಆಗ್ತದೆ ಈ ಕ್ಯಾನ್ಸರ್ ಕ್ಯೂರಲ್ಲಿ. ಅದೇ ಅಂದರೆ ಒಂದು ಅದು ಸೈಕಾಲಜಿಕಲ್ ಇಫೆಕ್ಟ್ ಅಂತ ಹೇಳ್ತೇವೆ ನಾವು. ಕ್ಯಾನ್ಸರ್ ಬಂದ ಕೂಡಲೇ ಒಂದು ಭಯ ಭೀತಿ ಆಗೋದು, ಮತ್ತು ಒಂದು ಟ್ರೀಟ್ಮೆಂಟಿದ್ದು ವೆಚ್ಚ, ಮತ್ತು ಅದರದ್ದು ಒಂದು ಅಜ್ಞಾನ, ನಾಲೆಜ್ ಕಡಿಮೆ ಆದರೆ ಡೆತ್ ಆಗುತ್ತೆ ಅಂತೇಳಿ ಒಂದು ಭಯ. ಸೊ ಇದೊಂದು ಟ್ರಸ್ಟ್ ಇನ್ ಸೊಸೈಟಿ, ಅಂದರೆ ವೈದ್ಯರ ಮತ್ತು ರೋಗಿಗಳ ಮಧ್ಯೆ. ಮತ್ತು ಮೇಯ್ನ್ ಅದು ವೆಚ್ಚದಲ್ಲಿ ತೊಂದರೆ ಆಗುವಂಥದ್ದು, ಅಂದರೆ ಕಾಸ್ಟ್ ಜಾಸ್ತಿ ಆಗ್ತದಂತೇಳಿ. ಆದರೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಜನರು ಒಂದು ತುಂಬ ಯೋಚನೆ ಮಾಡಬೇಕು ನಮ್ಮ ದೇಶದಲ್ಲಿ. ಆ್ಯಕ್ಚುಲಿ ನಾವು ಹೆಲ್ತಿಗೆ ನಾವು ಯಾವತ್ತೂ ನಾವೊಂದು ಸೇವ್ ಮಾಡಿ ಹಣ ಇಡಬೇಕು. ಸರ್ಕಾರ ಕೊಟ್ಟರೆ ಕೊಡಲಿ ಅದು ಬೇರೆ, ಆದರೆ ನಮ್ಮ ಹೆಲ್ತಿಗೆ ನಾವು ಸ್ವಲ್ಪ ಒಂದು ಹಣವನ್ನು ಖರ್ಚು ಮಾಡಲಿಕ್ಕೆ, ಯಾಕೆ 50 ವರ್ಷ 60 ವರ್ಷ ಇರುವಾಗ ನಮ್ಮ ಹೆಲ್ತಿಗೆ ನಾವು ನೋಡ್ಕೊಳ್ಬೇಕು. ನಾವು ಎಲ್ಲರ ಬೇರೆಯವ್ರನ್ನ ಡಿಪೆಂಡ್ ಆಗಿ ಇಡಬಾರ್ದು. ಯಾಕಂದರೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಮದುವೆಗೆ 10 ಲಕ್ಷ ಖರ್ಚು ಮಾಡ್ತೇವೆ, ಬಂಗಾರಕ್ಕೆ 100,000 ಖರ್ಚು ಮಾಡ್ತೇವೆ, ಮನೆಗೆ 30 ಲಕ್ಷ ಖರ್ಚು ಮಾಡ್ತೇವೆ, ಬೈಕಿಗೆ ಒಂದು 2 ಲಕ್ಷ ಖರ್ಚು ಮಾಡ್ತೇವೆ ಅಲ್ಲ, ಕಾರಿಗೆ 10 ಲಕ್ಷ, ಬೈಕ್ ಒಂದು ತೊಗೊಳ್ಬೇಕಾದ್ರೆ 2 ಲಕ್ಷ ಇದೆ ಒಂದು ಬೈಕಿಗೆ. ಈಗ ನೀವು ನಮ್ಮ ಇಡೀ ಟ್ರೀಟ್ಮೆಂಟಿಗೆ ಒಂದು 1 ಲಕ್ಷ ಅಂತ ಹೇಳಿದ ಕೂಡಲೇ ಜನರು ಕೆಲವು ಸರ್ತಿ ಅಯ್ಯೋ 1 ಲಕ್ಷ ಅಂತ ಹೇಳ್ತಾರೆ. ಸೊ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ವ್ಯಾಲ್ಯೂ ಆಫ್ ಹೆಲ್ತ್. ಸೊ ಓನ್ಲಿ ದೆನ್ ನೀವು ಸರಿ ಇದ್ದರೆ ತಾನು ಬೈಕ್ ಓಡಿಸ್ಬೋದು ಅಥವಾ ಮನೇಲಿ ನಿಲ್ಬೋದು. ಸೊ ಪೀಪಲ್ ಸ್ಪೆಂಡ್, ನನಗೆ ಇಲ್ಲಿ ಕೆಲವು ಸರ್ತಿ ನೋಡುವಾಗ ನಮಗೆ ಕೆಲವು ಸರ್ತಿ ಆಶ್ಚರ್ಯ ಆಗ್ತದೆ, ಜನರು ಯಾಕೆ ಖರ್ಚು ಮಾಡ್ತಾರೆ ಯಾವುದಕ್ಕೆ ಅಂತೇಳಿ. ಮತ್ತು ಈ ಹೆಲ್ತಿಗೆ ಬರುವಾಗ ಖರ್ಚು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಅವರಿಗೆ, ಅವರು ವೇಸ್ಟ್ ಅಂತ ಎಣಿಸ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಇನ್ಶೂರೆನ್ಸ್ ಇದ್ದರೂ ಇಲ್ಲದಿದ್ದರೂ ನಮ್ಮ ಹತ್ರ ಒಂದು ಸ್ವಲ್ಪ ನಾವು ಸೇವ್ ಮಾಡಿ ಇಡಬೇಕು. ಹೆಲ್ತಿಗೆ ಏನಾದ್ರು ತೊಂದರೆ ಆದರೆ ನಮಗೆ ಟ್ರೀಟ್ಮೆಂಟಿಗೆ ಅಲ್ಲಿ ಇಲ್ಲಿ ಪರದಾಡಬಾರ್ದು ನಾವು. ಸೊ ವಿ ಶುಡ್ ಬಿ ರೆಡಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಆರೋಗ್ಯದ ಬಗ್ಗೆ ನಕಾರಾತ್ಮಕ ಭಾವನೆ ಏನಿದೆ ಅದು ಕಂಪ್ಲೀಟ್ ಹೋದರೆ ಬಹಳಷ್ಟು ಒಳ್ಳೇದು. ಹಾಂ, ಪ್ರಯಾರಿಟಿ ಇರಬೇಕು. ಹೆಲ್ತ್ ಶುಡ್ ಬಿ ಆನ್ ಟಾಪ್ ಪ್ರಯಾರಿಟಿ. ನಮ್ದು ಹೆಲ್ತ್ ಆ್ಯಕ್ಚುಲಿ ಟಾಪ್ ಪ್ರಯಾರಿಟಿ ಇಲ್ಲ. ನೀವು ಯಾರದ್ದು ಕೇಳಿದರೆ ಹೆಲ್ತ್ ಈಸ್ ನಾಟ್ ಆನ್ ಹೈ ಪ್ರಯಾರಿಟಿ. ಸೊ ಇಟ್ ಈಸ್ ಆನ್ ಲೋವರ್ ಪ್ರಯಾರಿಟಿ ಇನ್ ಇಂಡಿಯಾ. ಸೊ ದಟ್ಸ್ ವೈ ನಾವು ನಮ್ಮ ಕಾಯಿಲೆಗಳು ಜಾಸ್ತಿ, ಡಯಾಬಿಟಿಸ್ ಜಾಸ್ತಿ, ಕ್ಯಾನ್ಸರ್ ಜಾಸ್ತಿ, ಹೈಪರ್ ಟೆನ್ಷನ್ ಜಾಸ್ತಿ. ಹೆಲ್ತ್ ಬಗ್ಗೆ ನಮ್ಮ ಕಾಳಜಿ ಕಡಿಮೆ. ವಿದೇಶಗಳಲ್ಲಿ ಆದರೆ ಅದರ ಅರಿವು ಕೂಡ ಇದೆ ಮತ್ತು ಅದರ ಬಗ್ಗೆ ಜನಕ್ಕೆ ಕಾಳಜಿ ಕೂಡ ಜಾಸ್ತಿ. ಅಲ್ಲ, ಎಲ್ಲ ವಿದೇಶಗಳಲ್ಲಿ ನಾನು ಹೇಳೋದಲ್ಲ, ಅಲ್ಲಿ ಕೂಡ ಅವರ ಮೆಟಾಬಾಲಿಕ್ ಡಯಾಬಿಟಿಸ್ ಎಲ್ಲ ಇದೆ, ಒಬಿಸಿಟಿ ಜಾಸ್ತಿ ಇದೆ, ತೊಂದರೆಗಳಿದೆ ಇಡೀ ಜಗತ್ತಲ್ಲಿ. ಸೊ ನಾವು ನಮ್ಮ ದೇಶದಲ್ಲಿ ಹೆಲ್ತಿಗೆ ಕಾಳಜಿ ಕಡಿಮೆ ಅಂತೇಳಿ, ಅಲ್ಲಿ ವಿದೇಶದಲ್ಲಿ ಅವರದ್ದು ವೆಲ್ತ್ ಈಸ್ ಹೈ, ಅವ್ರ ಹತ್ರ ಹಣ ಇದೆ. ಅವರು ಪಾಶ್ಚಾತ್ಯ ದೇಶದಲ್ಲಿ ದೇ ಆರ್ ಇನ್ಶೂರೆನ್ಸ್ ಇದೆ, ಗೌರ್ಮೆಂಟ್ ಟೇಕ್ ಕೇರ್ಸ್ ಆಫ್ ದೆಮ್. ಸೊ ದೇ ಆರ್ ವೆಲ್ತ್ ಈಸ್ ಮಚ್ ಹೈಯರ್ ದೆನ್ ವಾಟ್ ಇಂಡಿಯನ್ ಇಂಡಿವಿಜುವಲ್ಸ್ ಹ್ಯಾವ್. ನಮ್ಮಲ್ಲಿ ನಾವು ಬಡ ದೇಶ ಬೈ ಆಲ್ ಸ್ಟ್ರೆಚ್ ಆಫ್ ಇಮ್ಯಾಜಿನೇಷನ್, ಲಾಟ್ ಆಫ್ ಪುವರ್ ಪೀಪಲ್ ಆರ್ ದೇರ್. ಸೊ ನಾವು ನಮ್ಮ ಹೆಲ್ತಿದ್ದು ನಾವು ನೋಡ್ಕೊಳ್ಬೇಕಾಗ್ತದೆ. ಯಾಕಂದರೆ ವೆಚ್ಚ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗುವಾಗ ವಿ ಹ್ಯಾವ್ ಟು ಸೀಕ್ ವೆರಿ ಕೇರ್ಫುಲಿ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಹೆಲ್ತ್. ನಮಗೆ ಪ್ರಿವೆನ್ಷನ್ ಬೆಸ್ಟ್, ಬಾರದೇ ನೋಡುವಂಥದ್ದು. ಅವ್ರಿಗೆ ಬಂದರೆ ಕೆಲವೆಲ್ಲ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ವೆಚ್ಚ ಇರ್ಬೋದು, ಬಟ್ ನಮ್ಮಲ್ಲಿ ನಾವು ಅದನ್ನು ನಾವು ಅವಾಯ್ಡ್ ಮಾಡಿದರೆ ಒಳ್ಳೆಯದಲ್ಲ. ಶುಗರ್, ಬಿ ಪಿ ಮತ್ತು ಈ ಕ್ಯಾನ್ಸರ್ ಇದು ಹವ್ಯಾಸಗಳಿಂದ ಬರುವಂಥದ್ದಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಂಟ್ರಿ ಲೈಕ್ ಇಂಡಿಯಾ. ಪ್ರಿವೆನ್ಷನ್ ಈಸ್ ಬೆಸ್ಟ್. ಸರಿ ಡಾಕ್ಟ್ರೆ, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಅಮೂಲ್ಯ ಸಂದೇಶ ಏನು ಸರ್? ನಮ್ಮ ವೀಕ್ಷಕರೇ, ನನ್ನ ಮೇನ್ ಮೆಸೇಜ್ ಅಂದರೆ, ಒಂದು ಈ ಓರಲ್ ಮತ್ತು ಗಂಟ್ಲು ಕ್ಯಾನ್ಸರಲ್ಲಿ ನಾವು ಹೇಳಿದಾಗೆ ನಾವು ಮಾತಾಡ್ತಾ ಇದ್ದೀವಿ ಇದರ ಬಗ್ಗೆ, ಟಬಾಕೋ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್, ಮೇಯ್ನ್ಲಿ ಟಬಾಕೋ ಯು ಹ್ಯಾವ್ ಟು ಸ್ಟಾಪ್.
ಆಲ್ಕೋಹಾಲ್ ಕನ್ಸಂಪ್ಷನ್ ಹ್ಯಾಸ್ ಟು ಬಿ ರೆಡ್ಯೂಸ್ಡ್ ಟು ಎ ಮಿನಿಮಮ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಈ ವೆಚ್ಚದ ವಿಷಯದಲ್ಲಿ ನಿಮಗೆ ಯಾವಾಗಲೂ ಒಂದು ಕ್ಯಾನ್ಸರ್ ಕಾಯಿಲೆ ಬಂದರೆ ಅದೊಂದು ಭಯ ಇರ್ತದೆ. ಸರ್ಕಾರದ ಒಂದು ಸ್ಕೀಮ್ ಇದೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ, ಅವರಿಗೆ ಕ್ಯಾಶ್ಲೆಸ್ ಆಗಿ ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟನ್ನು ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಒಂದು ಉಪಯೋಗ ನೀವು ಪಡ್ಕೊಳ್ಬೋದು ನಮ್ಮ ಆಸ್ಪತ್ರೆಯಲ್ಲಿ. ಆದರೆ ಪಡ್ಕೊಳ್ಳುವಾಗ ನೀವು ಫಸ್ಟ್ ಸ್ಟೇಜಲ್ಲಿ ಬಂದರೆ ನಿಮಗೆ ಗುಣಮುಖ ಆಗುವ ಚಾನ್ಸಸ್ ಜಾಸ್ತಿ. ಸೊ ಎಲ್ಲರೂ ಅವರ ಹೆಲ್ತ್ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು, ಮತ್ತು ಹವ್ಯಾಸಗಳನ್ನು ಬಿಡಬೇಕು, ಮತ್ತು ಒಳ್ಳೆಯ ಜೀವನವನ್ನು ನಡೆಸಬೇಕಂತೇಳಿ ನನ್ನ ವಿನಂತಿ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಬಾಯಿ ಮತ್ತು ಗಂಟಲ್ ಕ್ಯಾನ್ಸರ್ನ ಕುರಿತಂತೆ ಬಹಳಷ್ಟು ಮಾಹಿತಿಗಳನ್ನು ನೀಡಿದಿರಿ ಸರ್. ಕಾರ್ಯಕ್ರಮದ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಈ ದಿನ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ ಕುರಿತಂತೆ ಬಹಳಷ್ಟು ಮಾಹಿತಿಗಳನ್ನು ತಜ್ಞ ವೈದ್ಯರಿಂದ ಪಡೆದಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.